ಎಲ್ಲರಿಗೂ ನಮಸ್ಕಾರ. ನಾವು ಹನುಮಂತರಾಯಪ್ಪ, ತಾಲೂಕ್ ಪಂಚಾಯತ್ ಸದಸ್ಯರು, ಗುಜ್ಜನಡು ಕ್ಷೇತ್ರ. ನಾವು ಇವತ್ತು ಗುಜ್ಜನಡು ಸಿ ಎಚ್ ಪಳೆ ಗ್ರಾಮದಲ್ಲಿ ಒಂದು ಏನು ನಮ್ಮ ಕಾಮಗಾರಿಗಳನ್ನು ನಿಮಗೆ ಒಂದು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇದು ನಮ್ಮ ಧರ್ಮಪತ್ನಿ ಅವರ ಬ್ಲಾಕ್ ಸಹ ಆಗಿರ್ತದೆ, ಗುಜ್ಜನಡು ಎರಡನೇ ವಾರ್ಡು. ಈ ವಾರ್ಡ್ನಲ್ಲಿ ಒಂದು ಕುಡಿಯೋ ನೀರಿನ ಘಟಕದ ಒಂದು ಪರಿಚಯ ತಮ್ಮ ಮಾಡಿಸ್ಲಿಕ್ಕೆ ಮತ್ತು ಇದರ ಒಂದು ವಿಚಾರನ ತಿಳಿಸಲಿಕ್ಕೆ ಬರ್ತಾ ಇದ್ದೀವಿ. ಇದು ಸಿ ಎಚ್ ಪಳೆ ಕುಡಿಯೋ ನೀರಿನ ಘಟಕ. 2016-17 ಸಾಲಲ್ಲಿ ಆಗಿದ್ದು ನಮ್ಮ ಮನೆ ನಮ್ಮ ಶ್ರೀಮತಿಯವರು 2017-20 ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು. ಅಂಥ ಸಂದರ್ಭದಲ್ಲಿ ನಾನು ತಾಲೂಕ್ ಪಂಚಾಯತ್ ಸದಸ್ಯ ಆಗಿದ್ದೆ. ನಮ್ಮ ಆಗಿನ 16-17 ಸಾಲಲ್ಲಿ ಕಾಂಗ್ರೆಸ್ ಸರ್ಕಾರದ ಎಚ್ ಕೆ ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮತ್ತು ಮಂತ್ರಿಗಳಾಗಿದ್ದರು. ಅಂಥ ಸಂದರ್ಭದಲ್ಲಿ ಮಾನ್ಯ ಈ ಭಾಗದಲ್ಲಿ ತಿಮ್ಮರಾಯಪ್ಪನವರು ಶಾಸಕರಾಗಿದ್ದರು. ತಿಮ್ಮರಾಯಪ್ಪನವರು, ನಾವು, ನಮ್ಮ ಶ್ರೀಮತಿಯವರು ಎಲ್ಲ ಸೇರಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡಿದ್ದೀವಿ. ಈಗ ಇದು 5 ರೂಪಾಯಿಗೆ 1 ಬಿಂದಿಗೆ ನೀರು ಕೊಡ್ತಾ ಇತ್ತು. ಈಗ 5 ರೂಪಾಯಿ 1 20 ಲೀಟರ್ ನೀರು ಕೊಡ್ತಾ ಇದ್ದಾರೆ. ಸಕಾಲಕ್ಕೆ ಸರಿಯಾಗಿ ಉಪಯೋಗ ಆಗ್ತಾ ಇದೆ. ಇದು ನೋಡಿದ್ರೆ ಬಂದ್ ಆಗಿದಂಗೆ ಕಾಣಿಸ್ತಾ ಇದೆ. ಬಂದ್ ಅಂದ್ರೆ ಈಗ ಟೈಮ್ ಇಲ್ಲ, ಈಗ 6:00 ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸಮಯ ಮಾಡಿದಾರ? ಸಮಯ ಫಿಕ್ಸ್ ಮಾಡಿದ್ದಾರೆ, ಹಾಗಾಗಿ ಇದು ಇಲ್ಲಿ ಕರೆಕ್ಟ್ ಇಲ್ಲಿ ಸಮಯ ಬರ್ದಿದ್ದಾರೆ. ಬರ್ದಿದ್ದಾರೆ, ಒಂದು ಸ್ವಲ್ಪ ಸಮಯ ಹಿಡಿತಾ ಇದೆ. ಯಜಮಾನ್ರೆ ನಿಂತ್ಕೊಳ್ಳಿ ಅಲ್ಲೇ. ಯಜಮಾನ್ರೆ ತಮ್ಮ ಹೆಸರು? ತಾವು ಇಲ್ಲೇ ಇರೋರ? ಕನ್ನಡ ಅರ್ಥ ಆಗತ್ತಾ ತೆಲುಗುನ? ಕನ್ನಡ. ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಇವರು ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇವರು ಧರ್ಮಪತ್ನಿ ಆದಂಥ ಸಂದರ್ಭದಲ್ಲಿ ವೆಂಕಟರಾಮಣಪ್ಪ ಅವರು ಶಾಸಕರಾದಾಗ, ಸಾರಿ, ತಿಮ್ಮರಾಯಪ್ಪ ಅವರು ಶಾಸಕರಾದಾಗ ಇಲ್ಲಿ ನೀರಿನ ಘಟಕ ಅಂದರೆ ಸಾರ್ವಜನಿಕರಿಗೆ ನೀರು ಕುಡಿಯೋದು ನೀರಿನ ವ್ಯವಸ್ಥೆ ಇದ್ದಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲಿ ಕುಡಿಯೋದು ನೀರಿನ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಒಂದು ಘಟಕ ಹಾಕ್ಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿವರಿಗೆ ಸತ್ಯ ಇದೆ? ಸತ್ಯ 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 ಇದೆಯಾ? ತಾವು ಇದ್ರ ಬಗ್ಗೆ ಏನು ಹೇಳಕ್ಕೆ? ತಾವು ಇದೇ ಊರ್ನವರ? ತಮ್ಮ ಹೆಸರು? ರಘು. ರಘು ಅವರೇ, ತಾವು ಏನು ಮಾಡ್ತಾ ಇದ್ದೀರಿ? ಅತ್ತ ರಘು ಅವರು ಕೆಲಸ ಕಾರ್ಯ ಇದೇ ಊರಿನಲ್ಲಿ ತಾವು ನೋಡಿರೋದಂಥ ಪ್ರಕಾರ ಈ ಘಟಕಗಳನ್ನು ಯಾರ ಅವಧಿಯಲ್ಲಿ ಬಿದ್ದಿದೆ? ಇದಕ್ಕೆ 5 ರೂಪಾಯಿ ನಾಣ್ಯದಲ್ಲಿ ನಿಮಗೆ ನೀರು ಸಿಗ್ತಾ ಇದೆ? ಇಲ್ಲಿ 5 ರೂಪಾಯಿಗೆ ಒಂದು ಕ್ಯಾನ್ 20 ಲೀಟರ್ ಕ್ಯಾನು. ಹೌದಾ? ಯಾರ ಅವಧಿಯಲ್ಲಿ ಆಗಿದೆ ಇದು ಅಭಿವೃದ್ಧಿ ಕೆಲಸಗಳು? ತಿಮ್ಮರಾಯಪ್ಪ ಅವರು ಶಾಸಕರು. ತಮ್ಮ ತಾಲೂಕ್ ಪಂಚಾಯತಿ ಸದಸ್ಯರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಯಾರಾಗಿದ್ರು ಅವಾಗ? ಅಂದ್ರೆ ಹನುಮಂತರಾಯ ಅವರು ಮನೆ ಅವಧಿಯಲ್ಲೇ ಆಗಿದೆ. ಅವರು ಇಲ್ಲೇ ನಿಂತ್ಕೊಂಡು ಹೇಳಿದ್ದಾರೆ ನಮಗೆ ವಿವರಗಳು, ಜನನು ಕೂಡ ಹೇಳ್ತಾ ಇದ್ದಾರೆ. ಸಾಹೇಬ್ರೆ, ಒಂದು ಸಣ್ಣ ಒಂದು ಕರೆಕ್ಷನ್. ನಾನು ತಾಲೂಕ್ ಪಂಚಾಯತ್ ಸದಸ್ಯ, ಈ ಗ್ರಾಮದಲ್ಲಿ ಇನ್ನೊಬ್ರು ಪಾರ್ವತಮ್ಮ ಅಂತ ಗ್ರಾಮ ಪಂಚಾಯತಿ ಸದಸ್ಯ ಇದ್ದಾರೆ, ಹನುಮಂತರಾಯ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಇದ್ದಾರೆ. ಯಾರನ್ನೂ ನಾವು ದೂಷಣೆ ಮಾಡಬೇಡ. ಎಲ್ಲರೂ ಸಮ್ಮುಖದಲ್ಲಾಗಿದೆ. ಹೌದು, ಎಲ್ಲರೂ ಸೇರಿ ಮಾಡೋದ ಸಾಧ್ಯತೆ ಇರಲ್ಲ. ನಾನು ತಾಲೂಕ್ ಪಂಚಾಯತ್ ಸದಸ್ಯ ಇದ್ದೆ, ನಮ್ಮ ಮನೆಯವ್ರು ಒಬ್ಬರೆಲ್ಲ ಪಂಚಾಯತಿ ಮೆಂಬರ್, 3 ಜನ ಇದ್ದಾರೆ, ಒಬ್ರು ಪಾರ್ವತಮ್ಮ ಅಂತ ಇದ್ದಾರೆ, ಒಬ್ರು ಹನುಮಂತರಾಯ ಅಂತ ಇದ್ದಾರೆ, ಎಲ್ಲರೂ ಸೇರಿ. ಅವ್ರು ಒಬ್ರು JDS, ಒಬ್ರು ಕಾಂಗ್ರೆಸ್. ನಮಗೆ ರಾಜಕಾರಣ ಬೇಡ ಇಲ್ಲಿ. ಎಲ್ಲರೂ ಇಲ್ಲಿ ರಾಜಕೀಯದ ನೋಡಿ ಚಟುವಟಿಕೆ ಏನಿದ್ರು ಚುನಾವಣೆ ಸಂದರ್ಭಗಳಲ್ಲಿ ತಾವು ಆಗ್ಬಹುದು, ಬಟ್ ಇಲ್ಲಿ ಜನಪ್ರತಿನಿಧಿಗಳಾದ್ರೆ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಿದ ಜವಾಬ್ದಾರಿ ತಮ್ಮದೇ ಆಗಿದೆ. ನಮ್ಮ 3 ಜನ ಸದಸ್ಯರು, ನಾವು ಎಲ್ಲ ಸೇರಿ, MLA ಸೇರಿ, ಇಲ್ಲಿ ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ವೆಂಕಟೇಶಣ್ಣರನ್ನು ಸೇರಿ ನಾವೆಲ್ಲರ ಸಹಯೋಗದಲ್ಲಿ ಈ ಕೆಲಸ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಒಂದು ಜಾಗ ಮೈದಾನ ಆಗಿ ಬಿದ್ದಿದೆ. ಸುಮಾರು ಹಳ್ಳಿಗಳಲ್ಲಿ ಜಾಗಗಳು ಇಲ್ಲ ಅಂತ ಕೊರತೆ ಇದೆ ಅಂತ ಹೇಳ್ತಾರೆ. ಇದು ಯಾವ್ದು ಜಾಗ? ಏನು ಖಾಸಗಿ ಜಾಗನ ಸರ್ಕಾರಿ ಜಾಗ? ಸರ್ಕಾರಿ ಗೋಮಾಳ, ಗುಜ್ಜನಡು ಸರ್ 111, 34 ಎಕರೆ, 30 ಗುಂಟೆ ಇದೆ. ಅದರಲ್ಲಿ ಇಲ್ಲಿಂದನೂ ಕಮೆಂಟ್ಸ್ ಆಗುತ್ತೆ. ನಮ್ಮ ಮುರಾರ್ಜಿ ಸ್ಕೂಲ್ ಆಗಿರೋದು ಇದರಲ್ಲೇ ಆಗಿದೆ. ಮತ್ತೆ ಒಂದು ಸುಮಾರು 100 ಸೈಟು ಸಮೇತ ಇಲ್ಲಿ ಮಾಡಿದ್ದೀವಿ. ಅಂಗನವಾಡಿ ಮಾಡಿದ್ದೀವಿ, ಸ್ಕೂಲ್ ಮಾಡಿದ್ದೀವಿ, ಮತ್ತೆ ಗೋಮಾಳ ಸುಮಾರು 100 ಮನೆ ಇದೆ. ಎಲ್ಲಾನು ಸರ್ಕಾರಿ ಗೋಮಾಳದಲ್ಲಿ ಇರ್ತಕ್ಕಂಥದ್ದು. ಇದು ಒಂದು ಕೊನೆ ಬಾರ್ಡ್ರಲ್ಲಿ ಬುಷ್ ದೊಡ್ಡದಾಗೆಲ್ಲ ಪೊದೆ ಬೆಳೆದಿತ್ತು. ಇಲ್ಲೆಲ್ಲ ಸೊಳ್ಳೆ ಸೇರೋದು, ಇದನ್ನೆಲ್ಲ ನಮ್ಮ ಸ್ವಂತ ಖರ್ಚಿನಿಂದನೇ ಇದನ್ನೆಲ್ಲ ತೆರವು ಮಾಡಿಸಿದ್ದೀವಿ ಸದ್ಯಕ್ಕೆ. ಇಲ್ಲಿ ಏನಕ್ಕೆ ಬಳಸ್ಕೋಬಹುದು ಇದು ಜಾಗ? ಏನಾರು ತೀರ್ಮಾನಿಸಿದೀರಾ? ಏನಾರು ನಿರ್ಧರಿಸ್ತಾ ಇದ್ದೀರಾ? ಇದಕ್ಕೆ ಎಷ್ಟಿನಾರು ವಾಲ್ಮೀಕಿ ಭವನ ಕೇಳ್ತಾ ಇದ್ದಾರೆ, ಅದಕ್ಕೆ ಕೊಡೋಣ, ಪಾರ್ಕ್ ಮಾಡೋಣ, ಅಥವಾ ಸಮುದಾಯ ಭವನ ಯಾವ್ದಾದ್ರು ಬಂದ್ರೆ ಸಾರ್ವಜನಿಕ ಉಪಯೋಗಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾರಿಗೂ ಕೊಟ್ಟಲ್ಲ, ಹಂಗೆ ರಿಸರ್ವ್ ಮಾಡಿ. ಸರಿ, ತಮ್ಮ ಅವಧಿಯಲ್ಲಿ ಸಂದರ್ಶನದಲ್ಲಿ ನಮಗೆ ಸಮಯ ಆಗಲಿಲ್ಲ ಕೇಳಕ್ಕೆ. ಸಮುದಾಯ ಭವನಗಳನ್ನಾಗಿರ್ಲಿ, ಅಂಬೇಡ್ಕರ್ ಭವನಗಳನ್ನಾಗಿರ್ಲಿ, ಈ ತರ ಭವನಗಳು ತಮ್ಮ ವತಿಯಿಂದ ತಮ್ಮ ಕ್ಷೇತ್ರದಲ್ಲಿ ಏನಾದರೂ ಮಾಡಿಸ್ಕೊಟ್ಟಿಲ್ವಾ? ಇದಾವೆ. ಅಂಬೇಡ್ಕರ್ ಮಾಡಿದ್ದೀರಾ? ಅಂಬೇಡ್ಕರ್ ಭವನ ಪ್ರತಿ, ಈಗ ಏನಾಗಿದೆ, ಚಿನ್ನಂನಹಳ್ಳಿ ಒಂದು ಫಿನಿಶ್ ಆಗಿದೆ, TN ಬೆಟ್ಟ ಈಗ ಫೌಂಡೇಶನ್ ಆಗಿದೆ, ಮತ್ತೆ ಚಿನ್ನಂನಹಳ್ಳಿ ಈಗ ಏನು ಕಮೆನ್ಸ್ ಆಗಬೇಕು. ಇಲ್ಲಿ ನಮ್ಮ CH ಪಳ್ಳಯದಲ್ಲಿ ಹನುಮಂತಪುರ ಬಾವಿ ಅಂತ ಇದೆ, ಅಲ್ಲೊಂದು ಅರ್ಥಕ್ಷಣ ಕಮೆನ್ಸ್ ಆಗಬೇಕು. ಅಲ್ಲಿ ಒಂದು ದೇವಸ್ಥಾನಕ್ಕೆ ಹಾಕಿದ್ದೀನಿ, ಅದು ದೇವಸ್ಥಾನ ಆಗ್ತಿದೆ, ಬೇಕಾದ್ರೆ ನಿಮ್ಗೆ ಅದು ತೋರಿಸ್ತೀನಿ, ಪ್ರೋಗ್ರೆಸ್ಸಲ್ಲಿದೆ. ಮತ್ತು ಇನ್ನೊಂದು ಕೊಲ್ಲಾಪುರದ ದೇವಸ್ಥಾನ, ಅದು ಪ್ರೋಗ್ರೆಸ್ಸಲ್ಲಿದೆ. ತಾವೇ ತಾಲೂಕ್ ಪಂಚಾಯತಿ ನಡೀತಾ ಇರ್ತಕ್ಕಂಥದ್ದು ಅಲ್ಲಿ ಬೆಟ್ಟ, ಅಲ್ಲಿ ಒಂದು ಗುಟ್ಟೆ ಕಾಣಿಸಿದೆ, ಆ ಗುಟ್ಟೆ ಒಳಗಡೆ ಓಬಳಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಆ ಬೆಟ್ಟಕ್ಕೆ ರಸ್ತೆ, ಅದನ್ನು ಮಾಡ್ತಾಯಿದ್ದೀವಿ. ಮಾಡಿಲ್ಲ, ಮಾಡ್ತಾಯಿದ್ದೀವಿ. ಈಗ ಹೊಸ ಅನುದಾನ, ನನ್ನ ಅನುದಾನದಲ್ಲಿ ಹಾಕಿದ್ದೀನಿ.
ಅದಕ್ಕೆ ನಾನು ಎರಡು ತಿಂಗಳೊಳಗಾಗಿ ನಾನು ಕೆಲಸನ ಫಿನಿಶ್ ಮಾಡಿ ನಾನು ಸಾರ್ವಜನಿಕ ಉಪಯೋಗ ಕೊಡ್ತೀನಿ. ತುಂಬ ಸಂತೋಷ. ಹಾಗಾದರೆ ನಾನು ನಿಮಗೆ ಕೇಳೋದಾದರೆ, ಇನ್ನೂ ಸುಮಾರು ಕೆಲಸಗಳನ್ನು ಆಗಾದಿದೆ, ಆಗ್ತಾ ಇದೆ, ಇನ್ನು ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಇನ್ನು ಪ್ರಾರಂಭಿಸ್ತಾ ಇದ್ದೀವಿ ಅಂತಲೂ ಹೇಳ್ತಾ ಇದ್ದೀರಾ, ತಮ್ಮ ಅವಧಿ ಜಾಸ್ತಿ ಅಂತಂದರೆ ಒಂದು 4-5 ತಿಂಗಳು ಇದ್ದರೆ ಹೆಚ್ಚಾಯಿತು. ಈಗ ಫಾರ್ ಎಕ್ಸಾಂಪಲ್ ಎಂಡಿಂಗಲ್ಲಿ ಬಂದಿದ್ದೀರಾ ನೀವು, ನಿಮ್ಮ ಅವಧಿಯಲ್ಲಿ ಸಂಪೂರ್ಣ ಬಾಕಿ ಕೆಲಸ ಕಾರ್ಯಗಳನ್ನು ಪೂರೈಸೋಕ್ಕಾಗತ್ತಾ? ಕಾಮಗಾರಿಗಳು ನನಗೆ ಇನ್ನು 6-7 ತಿಂಗಳು ಅವಧಿ ಇದೆ. 6-7 ತಿಂಗಳು ಅವಧಿ ಬೇಡ, ನನ್ನ 2 ತಿಂಗಳ ಅವಧಿಗೆ ನಾನೆಲ್ಲ ಮುಗಿಸ್ಕೊಡ್ತೀನಿ. ಮುಗಿಸಿ ವಿಡಿಯೋ ಮುಖಾಂತರ ಒಂದು ಸಾರ್ವಜನಿಕರಿಗೂ ತಿಳಿಸ್ತಾ ಇದ್ದೀರಾ, ನಮ್ಮ ಮಾಧ್ಯಮ ಮುಖಾಂತರ ನಾವು ಕೂಡ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀವಿ. ತಾವು ಮಾಡಿರೋದಂಥ ಕೆಲಸ ಪದೇ ಪದೇ ನಾನು ಹೇಳ್ತಾ ಇದ್ದೇನೆ, ಈ ದಾಖಲೆಗಳನ್ನು ಸಂಪೂರ್ಣವಾಗಿ ಮಾಡಿಕೊಡಬೇಕು. ಯಾಕಂದರೆ ಇದಕ್ಕೆ ನಾವು ನಿಮಗೆ ಏನೋ ಮಾತಾಡೋದಕ್ಕಿಂತನೂ ಅಥವಾ ಸರ್ಕಾರದಿಂದ ಏನೋ ಮಾತಾಡೋದಕ್ಕಿಂತನೂ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ಸರ್ಕಾರದಿಂದ ಬರ್ತಕ್ಕಂಥದ್ದು ಸೌಲಭ್ಯಗಳನ್ನು ಮಾಡಿಸ್ಕೊಡೋದಕ್ಕೆ ತಮ್ಮಂಥವ್ರು ಮುಂದೆ ಬಂದು ಆದಷ್ಟು ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಬೇಗ ಮುಗಿಸಿ ಅದನ್ನು ದಾಖಲೆಗಳನ್ನು ನಮಗೆ ಕಳಿಸ್ಕೊಡ್ಬೇಕು ಅಂತ ಹೇಳುತ್ತಾ ಈ ಮೂಲಕ ತಮ್ಮ ಮೀಡಿಯಾ ನ್ಯಾಷನಲ್ ಪೊಲಿಟಿಕ್ಸ್ ಹೌದು ನ್ಯಾಷನಲ್ ಪೊಲಿಟಿಕ್ಸ್ ಮೀಡಿಯಾ ಮತ್ತು ಸಾರ್ವಜನಿಕರಿಗೆ ನಾನು ಹೇಳೋದಿಷ್ಟೇ, ನಾನು ಹೇಳಿದಂಥ ಕೆಲಸ 2 ತಿಂಗಳಿಗಾಗಿ ಮುಗಿಸಿಲ್ಲ ಅಂದರೆ ಇವನು ಫ್ರಾಡ್ ಅಂತ ಹೇಳ್ಬಿಟ್ಟು ನೀವು ಫ್ರಾಡ್ ಅಂತಾನೆ ಬಿತ್ತರಿಸಿ ನಿಮ್ಮ ಚಾನೆಲ್ ಅಲ್ಲಿ. ಬೇಡ, ನಾವು ನೋಡಿ ಯಾರಿಗೂ ನ್ಯಾಯಗಳನ್ನ ನಾವು ನ್ಯಾಯಾಧೀಶರವರಲ್ಲ. ಅಲ್ಲ ನೀವು ಪಾಪ ನೀವೇನು ಆಂಟಿ ಶೋ ಅಂತಲ್ಲ ಮಾಡೇ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ. ನಾವೇನು ನ್ಯಾಯಾಧೀಶರು ಅಲ್ಲ, ನಾವು ಯಾವುದು ನ್ಯಾಯಗಳನ್ನು ಮಾಡೋಕ್ಕಂತ ಬಂದಿಲ್ಲ. ಅನ್ಯಾಯ ಆಗ್ತಾ ಇರೋದಂಥ ಸಾರ್ವಜನಿಕರಿಗೆ ರಾಜಕಾರಣಿಗಳಿಂದ ಏನೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೆಲವೊಂದು ಆಗದಿಲ್ದಿರೋದಂಥ ಕೆಲಸಕ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಗ್ರ್ಯಾಂಡ್ಸ್ ತಗೊಂಡಿರೋರು ಭಾಳ ಜನ ತಮ್ಮ ಪಾವಗಡದಲ್ಲಿ ಹೆಸರು ಬಂದಿದ್ದಾವೆ. ಅದು ಹೆಸರು ನಾನು ವ್ಯಕ್ತ ಈಗ ಪಡಿಸಲ್ಲ, ಸಂದರ್ಭ ಬಂದಾಗ ಚುನಾವಣೆ ಸಂದರ್ಭದಲ್ಲಿ ನಾವು ಬಹಿರಂಗ ಪಡಿಸ್ತೀವಿ. ಅದು ಅದರಲ್ಲೂ ತಮ್ಮಿಂದನೂ ಏನಾದ್ರು ಆ ಥರ ಆಗಿದ್ರು ಕೂಡ ನಾವು ನಿಮಗೂ ಬಿಡೋದಿಲ್ಲ. ಯಾರು ಯಾರೇ ಆಗಿರಲಿ, ನಮಗೆಲ್ಲರೂ ಸಮಾನತೆ. ನಾನು ಯಾವುದೇ ತರವಾದಂತಹ ಒಂದು ಫ್ರಾಡ್ ಕಾಮಗಾರಿ ಮಾಡಿದರೆ ತಾವಲ್ಲ ಸಾರ್ವಜನಿಕರು ಯಾರು ಬೇಕಾದ್ರು ಯಾವ ಸಂದರ್ಭದಲ್ಲಿ ಬೇಕಾದ್ರೆ ನನ್ನ ಮೇಲೆ ಕ್ರಮ ಕೈಗೊಳ್ಳಬಹುದು. ತುಂಬಾ ಸಂತೋಷ, ನನ್ನ ಸಪೋರ್ಟ್ ನಿಮಗಿರುತ್ತೆ. ಈಗ ನೆಕ್ಸ್ಟ್ ಸರಿ, ಇನ್ನು ನೆಕ್ಸ್ಟ್ ಯಾವ ಕಡೆ ಹೋಗೋಕ್ಕೆ ನಮಗೆ ಕರ್ಕೊಂಡು ಹೋಗ್ತಾ ನಾವು ಇಲ್ಲಿ ಬನ್ನಿ, ಒಂದು ಅಂಗನವಾಡಿ ಇದೆ, ಮತ್ತೆ ಇಲ್ಲೊಂದು ಮೋರಿ ಇದೆ, ಇಲ್ಲೊಂದು ಸಿಸಿ ರಸ್ತೆ ಇದೆ, ಮತ್ತೆ ದೇವಸ್ಥಾನ ಮುಂದೆ ಶೀಟ್ ಹಾಕ್ಸಿದ್ದೀನಿ, ಮತ್ತೆ ಸಿಸ್ಟಮ್ಸ್ ಎಲ್ಲ ಹಾಕ್ಸಿದ್ದೀನಿ, ರಸ್ತೆ ಎಲ್ಲ ಮಾಡಿಸಿದ್ದೀನಿ, ಎಲ್ಲ ತೋರಿಸ್ತೀನಿ ಬನ್ನಿ. ಓಕೆ ಸರ್, ತಾವು ನಾನು ತಮ್ಗೆ ಹೇಳಿದ ರೀತಿಯಲ್ಲಿ ಅಂಗನವಾಡಿ ಅಂತ ಹೇಳಿದ್ರೆ ಇದೆ ಅಂಗನವಾಡಿ, ಸಿ ಎಚ್ ಪಡೆದ ಅಂಗನವಾಡಿ. 2014-15 ಸಾಲಿನಲ್ಲಿ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿರ್ತೈತೆ. ಸರ್ಕಾರದಲ್ಲಿ ಹಣಕಾಸಿನ ಕೊರತೆ ಇರೋದ್ರಿಂದ 2016-17 ಸಾಲಿಗೆ ಇದು ಗ್ರ್ಯಾಂಟ್ ಆಗಿ ನಮ್ಮ ಗ್ರಾಮಕ್ಕೆ ಬಂದಿರುತ್ತೆ. ಬಂದಂಥ ಸಂದರ್ಭದಲ್ಲಿ ನಾವು 16-17 ಸಾಲಲ್ಲಿ ನಾವು ಈ ಅಂಗನವಾಡಿನ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಸದಸ್ಯರು, ನಾನು ತಾಲೂಕು ಪಂಚಾಯತ್ ಸದಸ್ಯರು ಇದ್ದಾಗ ಸನ್ಮಾನ್ಯ ತಿಮ್ಮರಾಯಪ್ಪನವರು ಇಲ್ಲೂ ತಿಮ್ಮರಾಯಪ್ಪನವರು ಎಮ್ ಎಲ್ ಎ ಇದ್ರು ಆ ಅವಧಿನಲ್ಲಿ. ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ವೆಂಕಟೇಶಣ್ಣ ಎಲ್ಲ ಸೇರಿ ನಾವು ಈ ಒಂದು ಅಂಗನವಾಡಿನ ಕಟ್ಟಡನ ಕಟ್ಟಿಕೊಟ್ಟಿವಿ. ಇದಾದ ಮೇಲೆ ನನ್ನ ಒಂದು 50,000 ಮೊತ್ತ ಅಂತ ಹಾಕಿದ್ದಾರೆ ಇಲ್ಲಿ, ಇದು ಇದು 0.50 lakhs ಅಂತ ಹಾಕಿದ್ದಾರೆ, ಲಕ್ಷ 50,000 ರೂಪಾಯಿದು ಸಂಪು. ಇಲ್ಲಿ ನೀರಿನ ಕೊರತೆ ಇತ್ತು, ಹಾಗಾಗಿ ನನ್ನ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ಒಂದು ಅನುದಾನದಲ್ಲಿ ನಾನು ತಾಲೂಕು ಪಂಚಾಯತ್ನಿಂದ ಇದನ್ನು ಹಾಕ್ಬಿಟ್ಟಿದ್ದೇನೆ. ನೀರಿನ ವ್ಯವಸ್ಥೆಗಾಗಿ ಮಾಡಿ, ನೀರಿನ ವ್ಯವಸ್ಥೆ ಇಲ್ಲಿ ನೀರು ಅಂಗನವಾಡಿಗೆ ನೀರು ಶೌಚಾಲಯಕ್ಕೆ ಎಷ್ಟು ಸ್ಟೋರ್ ಆಗ್ಬೋದು ಸಾಹೇಬ್ರೆ? ಇದು 6,000 liters ಸ್ಟೋರೇಜ್ ಇದೆ. 6,000 liters ಸ್ಟೋರೇಜ್ ಇತ್ತು. ಇದಾದ್ಮೇಲೆ 2017-18 ಸಾಲಲ್ಲಿ ಇಲ್ಲಿ ಒಂದು ಶೌಚಾಲಯದ ಕೊರತೆ ಇತ್ತು ನೋಡಿ, ಅಲ್ಲಿ ಕಾಣಿಸ್ತದೆ ಅದು. ಆ ಶೌಚಾಲಯನೂ ನಾವೇ ಹಾಕ್ಕೊಟ್ವಿ. ಇದು ಯಾರ ಅವಧಿಯಲ್ಲಿ ಆಗಿದೆ, ತಮ್ಮ ಧರ್ಮಪತ್ನಿಯವರ ಅವಧಿನಾ ಅಥವಾ ನಿಮ್ಮ ಅವಧಿ? ನಮ್ಮ ಅವಧಿ, ನನ್ನ ತಾಲೂಕು ಪಂಚಾಯತಿ, ನಮ್ಮ ಮತ್ತು ನಮ್ಮ ಶ್ರೀಮತಿಯವರ ಅವಧಿ. ಮತ್ತೆ ಇಲ್ಲಿ ಬಂದು ವೆಂಕಟಣ್ಣಪ್ಪರ ಮೇಲೆ ಇರ್ತಾರೆ ಸರ್, ಇಲ್ಲಿ ಇವಕ್ಕೆ ಅಂಗನವಾಡಿಗೆ ಮಾತ್ರ ತಿಮ್ಮರಾಯಪ್ಪನವ್ರು ಇರ್ತಾರೆ, ಇವಕ್ಕೆ ವೆಂಕಟಣ್ಣಪ್ಪನವ್ರು ಇರ್ತಾರೆ. ಅಂದ್ರೆ ಅವ್ರ ಅವಧಿ ಅವರು. ಮೇಡಮ್ ಅವರೇ, ಸ್ವಲ್ಪ ಈ ಕಡೆ ಬರಬೇಕು ಅಂತ ಇದ್ದೀನಿ. ತಾವು ಟೀಚರ್ ಆಗಿದ್ರಿ, ಪಾಪ ನಿಮ್ಮ ಸಮಯ ಮುಗಿದಿತ್ತು, 4:30 ಆದ್ಮೇಲೆ ನಾವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥವ್ರಿಗೂ ಕರೆಸ್ಬಿಟ್ಟು ನೇರವಾಗಿ ನಾವು ಮಾತಾಡೋಕ್ಕಂತ ಬಂದಿದ್ದೇವೆ. ಇದು ಕಟ್ಟಡ ನಿರ್ಮಾಣ ಆದಾಗಿಂದ ತಾವು ಇಲ್ಲೇ ಟೀಚರ್ ಆಗಿದ್ದೀರಾ? ಇದಕ್ಕಿಂತ ಮುಂಚೆ ಎಲ್ಲಿತ್ತು ಮೇಡಮ್ ಇದು ಅಂಗನವಾಡಿ? ಅಂದ್ರೆ ಇದೇ ಶಾಲೆ ಕಾಂಪೌಂಡ್ ಅಲ್ಲೇ ಒಳಗಡೆ ಇತ್ತು, ಕೆಳಗಡೆ ಇತ್ತು ಸರ್, ಹಳೆ ಶಾಲೆ. ಒಬ್ರು ಮಾತಾಡಿ ಅಂದ್ರೆ ಆ ಕಡೆ ಹೊರಗಡೆ, ಊರಿನ ಹೊರಗಡೆ ಅಂದ್ರೆ ಒಂದು ಕಾಂಪೌಂಡಿನ ಶಾಲೆಯ ಕಾಂಪೌಂಡ್ ಹೊರಗಡೆ ಇತ್ತು ಇದು, ಸರಿನಾ? ಸರಿ. ಗ್ರಾಮ ಪಂಚಾಯತಿ ವತಿಯಿಂದ ಆಗಿರಲಿ, ತಾಲೂಕು ಪಂಚಾಯತಿ ವತಿಯಿಂದ, ಜಿಲ್ಲಾ ಪಂಚಾಯತಿ ವತಿಯಿಂದ ಅವಾಗವಾಗ ಬಂದು ನಿಮ್ಮನ್ನು ನೋಡ್ತಾರ, ಇಲ್ಲಿ ಸ್ವಚ್ಛತೆ ಹೆಂಗಿದೆ, ಶಿಸ್ತು ಏನಿದೆ, ಏನು ಪೌಷ್ಟಿಕ ಆಹಾರಗಳನ್ನು ಸಿಗ್ತಾ ಇದೆ, ಗರ್ಭಿಣಿ ಬಾಣಂತಿ ಮಹಿಳೆಯವರಿಗೆ ಎಕ್ಸ್ಪೈರ್ ಆಗಿದೆಯೋ ಇಲ್ಲೋ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಬರ್ತಾರ? ಬಿಸಿ ಊಟದ ವ್ಯವಸ್ಥೆ ಬರ್ತಾರೆ? ಯಾರ್ಯಾರು ಬರ್ತಾ ಇರೋ ಮೇಡಮ್? ತಾಲೂಕು ಪಂಚಾಯತಿ ಮೆಂಬರ್ ಬರ್ತಾರೆ ಸರ್, ಗ್ರಾಮ ಪಂಚಾಯತಿ ಮೆಂಬರ್ಗಳು ಬರ್ತಾರೆ ಸರ್, ಮತ್ತು ಆಮೇಲೆ ಬಾಲ ವಿಕಾಸ ಸಮಿತಿ ಸದಸ್ಯರು,
ಅಧ್ಯಕ್ಷರು ಅವರು ಬರ್ತಾರೆ, ಊರಿನ ಗ್ರಾಮಸ್ಥರು ಕೂಡ ಬರ್ತಾರೆ. ಸರಿ, ಆಶಾ ಕಾರ್ಯಕರ್ತರ ಆಗಿರ್ಲಿ ಮತ್ತೆ ಇವರು ನಮ್ಮ ಡಾಕ್ಟರ್ಸ್ ಗಳನ್ನ ಆಗಿರ್ಲಿ, ಏನಾದ್ರೂ ನರ್ಸ್ ಗಳನ್ನ ಡಾಕ್ಟರ್ ಗಳನ್ನ ಅವಾಗ ಅವಾಗ ಬಂದು ಊರಿನ ಪರಿಸ್ಥಿತಿ ಬಗ್ಗೆ ಹೆಂಗಿದೆ ಏನಂತ ಬಂದು ಮಂತ್ಲಿ ಅವರು ಎರಡನೇ ಗುರುವಾರ ಒಂದನೇ ಗುರುವಾರ ಬಂದು ಇಮ್ಯುನೈಸೇಷನ್ ಮಕ್ಕಳಿಗೆಲ್ಲ ಗರ್ಭಿಣಿ ಬಾಣಂತಿಗೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ಮೇಂಟೈನ್ ಮಾಡ್ತಾ ಇದ್ದೀರಾ ಮೇಡಮ್ ನೀವು ಇಲ್ಲಿ? ಮತ್ತೆ ನಮ್ದು 57 ಜನ ಟೀಚರ್. ಎಷ್ಟು ಜನ ಇದ್ದಾರೆ? ಆಯಾಗಳನ್ನ ಎಷ್ಟು? ಆಯ ಒಬ್ರು ಸರ್, ಟೀಚರ್ ಒಬ್ರು. ಯಾರಾಗಿರ್ತಾರೆ ಆಯಾ? ಬನ್ನಮ್ಮ ಒಂದು ಸ್ವಲ್ಪ ಬನ್ನಿಮ್ಮ. ನೀವು ಪ್ರತಿ ತಿಂಗಳು ಮನೆ ಮನೆಗೆ ಹೋಗ್ಬಿಟ್ಟು ರಾಷನ್ ಬಂದಿದೆ ಅಥವಾ ಅವ್ರ ಮಕ್ಕಳಿಗೆ ಕಳಿಸಿ ಪೌಷ್ಟಿಕ ಆಹಾರ ಬಂದಿದೆ, ಡಾಕ್ಟರ್ಗಳನ್ನ ಬಂದ್ರೆ ಕರ್ಕೊಂಡು ಹೋಗೋದು, ಅವೆಲ್ಲ ಜವಾಬ್ದಾರಿ ತಮ್ಮದೇ ಆಗಿರುತ್ತೆ. ನಾವು ನೋಡ್ತಾ ಇದ್ದೀರಾ, ನಿಭಾಯಿಸ್ತಾ ಇದ್ದೀರಾ? ಎಷ್ಟು ಜನ ಗರ್ಭಿಣಿ ಅವರು ಇದ್ದಾರೆ ನಿಮ್ಮ ಈಗ ಊರಲ್ಲಿ? 13. ಬಾಣತಿ ಸರ್ ಒಟ್ಟು ಟೋಟಲ್ ಬಾಣತಿ ಮತ್ತೆ ಗರ್ಭಿಣಿ. ಅವರಿಗೆಲ್ಲ ಪೌಷ್ಟಿಕ ಆಹಾರಗಳನ್ನ ತಿಂಗಳ ತಿಂಗಳ ಕೊಡ್ತಾ ಇದ್ದೀರಾ ಮೇಡಮ್ ಅವರು? ಸ್ವಲ್ಪ ಬನ್ನಿ ನೋಡೋಣ. ಹಂಗೆ ವೀಕ್ಷಕರೇ ನೋಡಿ, ನಾವು ನೇರವಾಗಿ ಅಲ್ಲಿ ಅಂಗನವಾಡಿಗೆ ಒಳಗಡೆ ಹೋಗ್ತಾ ಇದ್ದೇವೆ. ಈಗ ನಿಮಗೂ ಕೂಡ ಕೆಲವೊಂದು ವಿಚಾರಗಳನ್ನ ದೃಶ್ಯಗಳನ್ನ ತೋರಿಸ್ಬೇಕು, ಯಾಕಂದ್ರೆ ಸಮಯ ಆಗಿತ್ತು. ಈಗ ಯಾವುದು ಶಾಲೆಗಳು ನಡೀತಾ ಇರಲಿಲ್ಲ, ಅಂದರೆ 4:30-5 ಗಂಟೆ ಆಗ್ತಾ ಬಂದಿದೆ. ಈಗ 4:30-5 ಗಂಟೆ ಆಗ್ತಾ ಬಂದಿದೆ ಸಮಯ. ನಮ್ಮ ತಾಲೂಕು ಪಂಚಾಯತಿ ಸದಸ್ಯರು ಕೂಡ ಕರ್ಕೊಂಡ್ಬಂದಿದ್ದಾರೆ ಒಳಗಡೆ. ಅಂಗನವಾಡಿ ಶಿಸ್ತು ಭಾಳ ಚೆನ್ನಾಗಿದೆ, ಟೈಲ್ಸ್ ವ್ಯವಸ್ಥೆಗಳನ್ನು ಆಗಿದೆ. ಇಲ್ಲಿ ಏನೇನು ಜಾನುವಾರುಗಳನ್ನು ಮಕ್ಕಳಿಗಾಗಿರಲಿ ಸಣ್ಣ ಸಣ್ಣ ಮಕ್ಕಳು ಬಂದು ಕೂರದಂತಹ ಸಂದರ್ಭಗಳಲ್ಲಿ ಗೋಡೆ ಮೇಲೆ ಚಿತ್ರಗಳನ್ನು ಬಿಡಿಸಿರೋದಂತಹ ಎಷ್ಟು ಮಕ್ಕಳು ಬರ್ತಾವೆ ಮೇಡಮ್ ಇಲ್ಲಿ? ಸರ್ 3-6 ಬಂದು 25 ಸರ್. 2-3 ಬಂದು 25 ಸರ್. ಈಗ ಬಾಣತಿ ಮತ್ತೆ ಗರ್ಭಿಣಿ ಮೇಲೆ ಅವರು ಟೋಟಲ್ ಎಷ್ಟು ಜನ ತಿಂಗಳಿಗೆ ಬರ್ತಾ ಇದ್ದಾರೆ ಊಟಕ್ಕೆ ಇಲ್ಲಿ? ಬರ್ತಾರೆ ಸರ್, ಅದು 3 ಜನ. ಈಗ ಊಟ ಕೊಡ್ತಾ ಇಲ್ಲ ಸರ್, ಟೇಕ್ ಹೋಮ್ ರೇಷನ್ ಕೊಡ್ತಾ ಇದ್ದೀವಿ. ರಾಷನ್ನೇ ಕೊಟ್ಬಿಡ್ತಾ ಇದ್ದೀರಾ ಕೊರೋನಾ ಸಂಕಷ್ಟದಿಂದಲ್ಲ? ಏನೇನು ಪೌಷ್ಟಿಕ ಆಹಾರಗಳನ್ನು ಕೊಡ್ತಾ ಇದ್ದೀರಾ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಎತ್ತಿ ತಿಳಿಸ್ಬೇಕಂತ ಇದ್ದೇನೆ ಸರ್. ಇದು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಮಾತ್ರ ಕೊಡ್ತೀವಿ ಸರ್. ಇದು ಮನೆಗೆ 6 ತಿಂಗಳಿಂದ 3 ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನ ಮನೆಗೆ ಕೊಡ್ತೀವಿ. ಇದರಲ್ಲಿ ಹೆಸರುಕಾಳು ಮತ್ತೆ ಕಡಲೆಕಾಳು ಮತ್ತೆ ಗೋಧಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಪುಡಿ ಮಾಡಿರ್ತಾರೆ ಸರ್. ಇದು ಒಳ್ಳೆ ಪೌಷ್ಟಿಕವಾದ ಆಹಾರ ಸರ್. ಇದು ಬಲ್ಗರ್ ಫುಡ್ ಅಂತ ಹೇಳ್ತಾರೆ ನಮ್ಮ ಇಂಗ್ಲಿಷ್ ಅಲ್ಲಿ, ಬಟ್ ಒಳ್ಳೆ ಪೌಷ್ಟಿಕ ಆಹಾರಗಳು, ಪೌಷ್ಟಿಕಾಂಶ ಇರುತ್ತೆ ಸರ್ ಇದ್ರ ಸರ್. ಇದಕ್ಕೆ ಒಂದು ಸ್ವಲ್ಪ ಹಂಗೆ ತಾವು ತಿರುಗಿಸಿ ಒಂದು ಇದು ತೋರಿಸ್ಬೇಕಂತ ಇದ್ದೀನಿ, ವ್ಯಾಲಿಡಿಟಿ ಎಷ್ಟಿದೆ ಇದು ಸರ್ ನೋಡಿ. ಸರ್ಕಾರದಿಂದ ಬರೋದಂತ 21 ಜನವರಿ ತನಕ ಇರುತ್ತೆ ಸರ್. ಈಗ ನವೆಂಬರ್ ಅಲ್ಲಿ ಹಾಕಿದ್ದಾರೆ, ಮತ್ತೆ 3 ತಿಂಗಳು ಟೈಮ್ ಇರುತ್ತೆ ಸರ್. 2-3 ತಿಂಗಳು ಟೈಮ್ ಇರುತ್ತೆ. 3 ತಿಂಗಳು ಇರುತ್ತೆ. ಅಷ್ಟು ಒಳಗಡೆ ಇದು ಖಾಲಿ ಆಗ್ಲಿಲ್ಲ ಉಳ್ಕೊಂತು ಅಂತಂದ್ರೆ ಏನ್ ಮಾಡ್ತೀರಾ ಅದು ಸರ್? ಇಲ್ಲ ಸರ್, ಅದು ಎಷ್ಟೇನು ಕೊಟ್ಟಿರ್ತೀವಿ ಸರ್ ನಾವು ಮಕ್ಕಳ ಸಂಖ್ಯೆ ಮೇಲೆ, ಅದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ ಸರ್. ಅಷ್ಟೇ ಬರೋದು, ಜಾಸ್ತಿ ಉಳ್ಕೊಳ್ಳೋದಂತಾನು ಬರಲ್ಲ. ಇಲ್ಲ ಸರ್, ಮುಂದಿನ ತಿಂಗಳು ಖರ್ಚಾಗುತ್ತಲ್ಲ ಸರ್, ಜಾಸ್ತಿ ಅಷ್ಟೊಂದು ಎಕ್ಸಸ್ ಏನು ಹಾಕಲ್ಲ ಸರ್. ಸರ್, ಏನೇನ್ ಕಾಳುಗಳನ್ನ ಸರ್ಕಾರ ಕೊಡ್ತಾ ಇದೆ ಮೇಡಮ್? ಸರ್ಕಾರ ಇದು ಸ್ವಲ್ಪ ಕಡಲೆ ಬೀಜ ಕೊಡುತ್ತೆ. ಓಕೆ. ಮತ್ತೆ ಹೆಸರು ಕಾಳು ಕೊಡುತ್ತೆ ಸರ್, ಮತ್ತೆ ಹಂಗೆ ಕಡಲೆ ಕಾಳು ಕೊಡುತ್ತೆ, ಹಾಲಿನ ಪೌಡರ್ ಕೊಡುತ್ತೆ, ಸಕ್ಕರೆ ಕೊಡುತ್ತೆ, ಈ ಮಸಾಲೆ ಪೌಡರ್ ಕೊಡುತ್ತೆ ಸರ್. ಅದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಕೆಟ್ಗಳಲ್ಲಿ ಲೆಕ್ಕದಲ್ಲಿ ಕೊಡ್ತೀರಾ ಅಥವಾ ಹೊಡೆದು ಏನಾದ್ರು ಕೊಡ್ತಾರೆ ಸರ್? ಬೆಲ್ಲ ಅಕ್ಕಿನೂ ಕೊಡ್ತಾರೆ ಸರ್. ಎಷ್ಟು ಗ್ರಾಮ್ಸ್ ಅಂತ ಹೇಳಿರ್ತಾರೆ? ಬೇಳೆ ತೊಗರಿ ಬೇಳೆ ಕೊಟ್ಟಿ ಸರ್, ಮತ್ತೆ ಇದ್ರ ಜೊತೆಗೆ ಮೊಟ್ಟೆನೂ ಕೊಡ್ತೀವಿ ಸರ್. ಹೌದಾ? ಅಂದ್ರೆ ಸ್ವಚ್ಛತೆಯಿಂದ ಮತ್ತೆ ಎಲ್ಲರಿಗೂ ತಲುಪ್ತಾ ಇದೆಯಾ? ಹಾ ಸರ್. ಯಾರ್ದಾದ್ರೂ ಕಂಪ್ಲೇಂಟ್ ಆಗಿರ್ಲಿ, ಏನ್ ಗಲಾಟೆ ಆಗೋದಾಗಿರ್ಲಿ, ಆತರ ಏನಾರ ಆದ್ರೆ ತಾವು ರಾಜಕಾರಣಿಗಳ ಅಂದ್ರೆ ಜನಪ್ರತಿನಿಧಿಗಳಿಗೆ ಈ ಮಾಹಿತಿಗಳನ್ನ ಏನಾರ ದೂರ ದಾಖಲೆಗಳಿಂದ ಏನಾರ ತಿಳಿಸ್ತೀರಾ? ತಿಳಿಸ್ತಾ ಇದ್ದೀರಾ? ಬಿಸಿ ಊಟದ ವ್ಯವಸ್ಥೆ ಇದ್ದಾಗ ಎಷ್ಟು ಜನ ಬರ್ತಾ ಇದ್ರು ಇಲ್ಲಿಗೆ ಬಂದು ಊಟ ಮಾಡೋರು? ಅಂದಾಜು ಎಷ್ಟೆಷ್ಟು ವರ್ಷಕ್ಕೆ? ಒಂದು ವರ್ಷಕ್ಕೆ ಅಂದಾಜಾಗಿ ಎಷ್ಟು ಜನ ಬರ್ತಾರೆ? ಅಂದಾಜು ಅಂದ್ರೆ ಮಿನಿಮಮ್ 12-15. ಸ್ವಚ್ಛತೆ ಕಾಪಾಡಿಸ್ತಾ ಇದ್ದೀರಾ ಮಕ್ಕಳಿಗೆ ಆಗಿರ್ಲಿ ಮತ್ತೆ ಇದಕ್ಕೆ? ಸ್ವಲ್ಪ ವೀಕ್ಷಕರಿಗೂ ನಾವು ನೆಲಗಳನ್ನ ತೋರಿಸ್ತಾ ಇದೀವಿ ನೋಡೋಣ ಏನ್ ಸತ್ಯದೇ ಇದೆ ಅಂತ. ಹಾ, ನೆಲ ಬಹಳ ವಿಶಾಲವಾದ ಒಂದು ಶಿಸ್ತು ಆಗಿದೆ. ಈಗೇನೋ ಕೊರೋನಾ ಸಂಕಷ್ಟ ಅಂತ ಹೇಳ್ಬಿಟ್ಟು ಆಹಾರಗಳನ್ನ ನೇರವಾಗಿ ಅವರಿಗೆ ಕಳಿಸಕ್ಕಂತ ಯತ್ನ ಪಡ್ತಾ ಇದ್ದಾರೆ. ಓಕೆನಾ? ಅಡುಗೆ ರೂಮ್ ಇದೆ, ಈಗೇನು ಅಡುಗೆನೇ ಆಗ್ತಾ ಇಲ್ಲ, ಅದಕ್ಕಾಗಿ ಅಲ್ಲಿ ಹೋಗೋದಂತ ನೆಸಿಟಿ ಇಲ್ಲ. ಓಕೆ ಮೇಡಮ್, ತಾವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ಹೇಳ್ತಾ ಇದ್ದಾರೆ ಈ ಪೌಷ್ಟಿಕ ಆಹಾರಗಳನ್ನು. ಸಿಎಚ್ಪಳ್ಳಿ ಅಂಗನವಾಡಿ ಕೇಂದ್ರ, ಈ ಕೇಂದ್ರಕ್ಕೆ ನಾವು ನನ್ನ ಸ್ವಂತ ವಿಲೇಜ್ ಆಗಿರೋದ್ರಿಂದ, ಸ್ವಂತ ವಿಲೇಜ್ ಅಂತಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ಕೇಂದ್ರಗಳಿಗೂ ನಾನು ಹೋಗ್ತೀನಿ. ನಮ್ಮ ಶ್ರೀಮತಿ ಅವರು ಪಂಚಾಯತಿ ಸದಸ್ಯರಾಗಿರೋದ್ರಿಂದ ನಾವು 1 ತಿಂಗಳಿಗೆ 2 ಸತಿ ಬಂದು ನೋಡ್ತೀವಿ. ಇಲ್ಲಿ ಯಾವುದೇ ಥರವಾದಂಥ ಒಂದು ಫ್ರಾಡ್ ಆಗ್ತಾ ಇಲ್ಲ, ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಥರದಂತ ಒಂದು ಸುವ್ಯವಸ್ಥಿತವಾಗಿ ಕೆಲಸ, ತೊಂದರೆ ಕೊರತೆಗಳನ್ನು ಯಾವುದೇ ತೊಂದರೆ ಇಲ್ಲ. ಸಾರ್ವಜನಿಕರಿಂದಾಗಲಿ, ಅಧಿಕಾರಿಗಳಿಂದಾಗಲಿ, ಟೀಚರ್ಸ್ ಇಂದಾಗಲಿ,
ಏನು ತೊಂದರೆ ಇಲ್ಲ, ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರು, ಹಿಂಗೆ ನಡೆಸ್ಕೊಂಡು ಹೋಗಲಿ, ನಮ್ಮ ಸಪೋರ್ಟ್ ಇವ್ರಿಗೆ ಯಾವತ್ತೂ ಇರುತ್ತೆ. ಮಕ್ಕಳ ದಿನಾಚರಣೆ ಅಂತ ಒಂದು ಬೋರ್ಡಲ್ಲಿ ಏನು ಬರಿತಾ ಇರ್ತೀರಾ ಮೇಡಮ್ ಇವೆಲ್ಲ? ಯಾವಾಗ ಆಗಿದೆ ಇದು? ನಿನ್ನೆ ಅಷ್ಟೇ ಅಲ್ಲ, ಹೋದ ತಿಂಗಳು. ಹಾಂ, ಇದೇ ನವೆಂಬರ್ 14-11. ಓಕೆ ಮೇಡಮ್, ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೊತೆಗೆ ಶೌಚಾಲಯಗಳನ್ನೆಲ್ಲ ಒಳಗೆ ಹೋಗೋದೇ ಅಗತ್ಯ ಇಲ್ಲ ಅಲ್ಲ, ಓಪನ್ಲಿ ನಾವು ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಶೌಚಾಲಯಗಳನ್ನು. ನೀರಿನ ವ್ಯವಸ್ಥೆ ಹೆಂಗಿದೆ ಮೇಡಮ್ ಇಲ್ಲಿ? 24/7 ಇಲ್ಲಿ ನೀರಿನ ವ್ಯವಸ್ಥೆ ಏನು ಕೊರತೆ ತೊಂದರೆಗಳನ್ನ ಇಲ್ಲ? ಸಿಂಟೆಕ್ಸ್ ಬೇಕು ಸರ್ ವ್ಯವಸ್ಥೆ, ಇಲ್ಲಿಗೆ ನಲ್ಲಿ ನೀರು ಬರಂಗ್ ಮಾಡ್ಕೊಟ್ರೆ ನಮಗೆ ಚೆನ್ನಾಗಿರುತ್ತೆ ಸರ್. ಇಲ್ಲ ಹೇಳ್ತಾ ಇದಾರೆ ಅವರು, ಮೇಡಮ್ ಅವರು ಹೇಳ್ತಾ ಇದಾರೆ, ಸ್ವಲ್ಪ ಬೆಳಕಲ್ಲಿ ಈ ಕಡೆ ಬರಬೇಕು ಅಂತ ಹೇಳ್ತೀನಿ ನಾನು. ಈ ಕಡೆ ಸರ್, ಈಗ ನಮಗೆ ತಾಲೂಕು ಪಂಚಾಯತಿಯಿಂದ ಪ್ರತಿ ವರ್ಷಕ್ಕೆ 50,000-60,000 ಹಿಂಗೆ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯತ್ ನಮ್ಗೆ ಅನುದಾನ ಬರುತ್ತೆ. ನಾನು 2 ಅನುದಾನ ಇಲ್ಲಿ ನಾನು ಕೊಟ್ಟಿದ್ದೆ, ಹಂಗಾಗಿ ನನಗೆ ಬೇರೆ ವಿಲೇಜ್ ಇರೋದ್ರಿಂದ ನಾನು ಇವ್ರಿಗೆ ಬೇರೆ ಅನುದಾನದಲ್ಲಿ ಸಿಂಟೆಕ್ಸ್ ವ್ಯವಸ್ಥೆ ಮಾಡಿಸ್ಕೊಡ್ತೇನೆ. ಇಲ್ಲಿ ಗ್ರಾಮ ಪಂಚಾಯತಿ ಅವ್ರದ್ದು ಜವಾಬ್ದಾರಿ ಆಗಿರುತ್ತಲ್ಲ ಸರ್, ಅವರು ಬೇಕಾದ್ರೆ ಇಲ್ಲಿ ತಂದೆ ಹಾಕೊಡ್ಬೋದು. ಗ್ರಾಮ ಪಂಚಾಯತ್ ಅನುದಾನ ಅವ್ರದ್ದು ಕರ್ತವ್ಯ, ಒಂದು ಗ್ರಾಮದ ಅನುದಾನ ಸಹ ಯಾವಾಗ ಬೇಕಾದ್ರೂ ಉಪಯೋಗಿಸ್ಬೋದು. ಇಲ್ಲಿ ನಾವು ಸಂಪು ಫಸ್ಟ್ ಇಲ್ಲಿ ಸಂಪಿನ ಕೊರತೆ ಇದೆ ಅಂತ ಸಂಪ್ ಮಾಡಿಸಿದ್ವಿ. ಇಲ್ಲಿ ಇರ್ತಕ್ಕಂಥ ಪಿ ಡಿ ಓರ್ ಯಾರು ಇದ್ದಾರೆ ಸರ್? ಯಾರು ರವಿಕುಮಾರ್ ಅಂತ ಹೆಂಗೆ ಸ್ಪಂದಿಸ್ತಾರ ಮೇಡಮ್ ಅವರು? ಪಿ ಡಿ ಓರ್ ಏನಾದರೂ ನಿಮಗೆ ಬಂದು ಸ್ಪಂದಿಸ್ತಾರ ತಮ್ಮ ಕಷ್ಟಗಳನ್ನು ಏನಾರು ಹೇಳಿದ್ರು ಕೂಡ ಅವರು ಏನಾರು ದುರಸ್ತಿ ಮಾಡಿ ಕೊಡ್ತಾರಾ? ಈ ನೀರಿನ ಸಮಸ್ಯೆಗೆ ತಾವು ತಾಲೂಕು ಪಂಚಾಯತ್, ಯಾಕಂದ್ರೆ ಈಗ ಗ್ರಾಮ ಪಂಚಾಯತಿ ಯಾವುದೇನೇ ಇಲ್ಲ, ಅಲ್ಲಿ ಯಾರು ರಾಜಕಾರಣಿಗಳನ್ನು ಅಲ್ಲಿ ಹೋಗೋದಂಥ ಅಗತ್ಯವೇ ಇರಲ್ಲ. ತಮ್ಮದು ಒಂದು ಕರ್ತವ್ಯ ಅಂತೂ ಇದ್ದೇ ಇರುತ್ತೆ. ಪಿ ಡಿ ಓ ನಿಮ್ಮ ಅಂಡರಲ್ಲಿ ಮತ್ತು ಜೊತೆಗೆ ಹೊಂದಾಡ್ಕೊಂಡು ಇಲ್ಲಿ ನೋಡೋದಂಥ ವ್ಯವಸ್ಥೆಗಳನ್ನು ತಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಈ ನೀರಿನ ಸಮಸ್ಯೆಗಳನ್ನು ಇವ್ರು ಹೇಳ್ತಾ ಇರೋದ್ರ ಪ್ರಕಾರ ಟ್ಯಾಂಕನ್ನು ಮೇಲ್ಗಡೆ ಕೊಟ್ಟು ಇಲ್ಲಿ ನಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಇದಕ್ಕೇನಾರು ಅಸಿಸ್ಟ್ ಮಾಡೋಕ್ಕೆ ಆಗೋದಿಲ್ವ? ಆಗುತ್ತೆ, ನಾನು ಮುಂದಿನ ಅನುದಾನದಲ್ಲಿ ನಾನು ಇವ್ರಿಗೆ ಮಾಡ್ಕೊಡ್ತೀನಿ. ಕರೆಂಟ್ ವ್ಯವಸ್ಥೆ ಬೇಕು ಸರ್, ಫ್ಯಾನ್ ಬೇಕು ಒಂದು. ಫ್ಯಾನ್ ಈಗ ಹಾಕಿದ್ದೀನಿ ಸರ್, ಈಗ ಫ್ಯಾನು ಇದು ಹಾಕಿದ್ದೀನಿ. ಈಗ ಇಮಿಡಿಯೇಟ್ ಆಗಿ ಈಗ ಈ ಹೊಸ ಅನುದಾನ ಈಗಿನ ಹೊಸ ರೆಗ್ಯುಲರ್ ಅನುದಾನದಲ್ಲಿ ಇದೆ, ಅದನ್ನ ಹಾಕ್ಬಿಡ್ತೀನಿ. ಈಗ ಅವ್ರು ಮಾಡ್ಕೊಬೋದು. ಓಕೆ, ಬನ್ನಿ ಇನ್ನು ಬೇರೆ ಕೆಲಸ ಕಾರ್ಯಗಳ ಕಡೆ. ಹಾಂ ಬನ್ನಿ, ಇಲ್ಲಿ ರಸ್ತೆ ಸಿಸ್ಟಮು ಮೋರಿ ಗಾರ್ಡ್ ವಾಲ್ಸು ಎಲ್ಲ ನಮ್ಮ ಶಾಸಕರು ವೆಂಕಟಪ್ಪನವರ ಅವಧಿನಲ್ಲಿ ಆಗಿರ್ತಕ್ಕಂಥ ತೋರಿಸ್ತೀನಿ. ಇದಾಗುತ್ತೆ ಅಲ್ಲಿ ಬನ್ನಿ. ಓಕೆ, ಥ್ಯಾಂಕ್ ಯು. ಮನೆಯರೆ, ನಾವು ರಾಜಕೀಯ ಜೀವನ ಪ್ರಾರಂಭದಲ್ಲಿ ನಾವು ರಾಜಕೀಯವಾಗಿ ಯಾವುದೇ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಯಾವುದಕ್ಕೂ ನಾವು ಸ್ಪರ್ಧಿಸಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾನು ಯೂತ್ ಕಾಂಗ್ರೆಸ್ಸಲ್ಲಿದ್ದಾಗ ನಮ್ಮ ಊರಿನ ಪರಿಸ್ಥಿತಿಗಳು ನೋಡಿದಾಗ ಭಾಳ ತುಂಬ ಕಷ್ಟಕರವಾಗಿತ್ತು, ರಸ್ತೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾನ್ಯ ಸದಾನಂದ ಗೌಡರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮ್ಮ ವೆಂಕಟಪ್ಪ ಸಾಹೇಬರ ಅನುದಾನದಲ್ಲಿ 50 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಕೊಟ್ಟರು. ಆ ಒಂದು ಅನುದಾನದಲ್ಲಿ ನಮ್ಮ ಗ್ರಾಮಕ್ಕೆ ಮಾನ್ಯ ನಮ್ಮ ವೆಂಕಟಪ್ಪ ಸಾಹೇಬರ ಒತ್ತಡ ಏರಿ ಈ ಒಂದು ಟಾರ್ ರೋಡು ಹನುಮಂತಪುರ CH ಪಾಳ್ಯ AH ಪಾಳ್ಯ CR ಪಾಳ್ಯ ಮುಖ್ಯ ರಸ್ತೆ ಕನೆಕ್ಟ್ ಆಗೋಂಥ ಕಾಮಗಾರಿ ಮತ್ತು ದೇವರ ಬರ್ತಿದ್ದ ಕೋಣಕುರ್ಕೆ ಈ ಎರಡು ಸೇರಿ ಒಂದು ಪ್ಯಾಕೇಜ್ ಆಗಿ 96 ಲಕ್ಷ ರೂಪಾಯಿಗೆ ಈ ಒಂದು ಡಾಂಬರ್ ರಸ್ತೆಗಳನ್ನು ನಮ್ಮೂರಿಗೆ ಮಾಡಿಸಿ. 96 ಲಕ್ಷಕ್ಕೆ 96 ಲಕ್ಷ ರೂಪಾಯಿಗೆ ನಾನು ಈ ಎರಡು ಸೇರಿ ಒಂದು ಪ್ಯಾಕೇಜ್ ಮಾಡಿಸಿ. ನೋಡಿ ವೀಕ್ಷಕರೇ, ನಾವು ಒಂದು ಝೂಮ್ ಮಾಡಿಬಿಟ್ಟು ಆದಷ್ಟು ನಿಮಗೆ ತಿಳಿಸೋಕ್ಕಂಥ ಯತ್ನ ಪಡ್ತಾ ಇದ್ದೇವೆ. ಇಲ್ಲಿ ಸುಮಾರು ಕ್ರಾಸ್ಗಳನ್ನು ಬಂದಿದೆ. ಒಂದು ಲೆಫ್ಟಲ್ಲಿ ಒಂದು ರೋಡ್ ಹೋಗ್ತಾ ಇದೆ, ಆ ರೋಡಲ್ಲೂ ಕೂಡ CC ರಸ್ತೆಗಳನ್ನು ನೇರವಾಗಿ ಹೋಗ್ತಾ ಇದೆ. ಅದಕ್ಕಿಂತ ಮುಂಚೆ ನಾವು CC ರಸ್ತೆಗಳನ್ನು ಇವ್ರ ತಾಲೂಕು ಪಂಚಾಯತಿ ಅವಧಿಯಲ್ಲಿ ಆಗಿರೋದಂತಾನು ನಾವು ಹಿಡಿದಿದ್ವಿ. ಇದೆ ಪಕ್ಕದಲ್ಲೇ ಇದೆ ಒಂದು ರಸ್ತೆ ಇದು. ಈ ರಸ್ತೆ ವಿಚಾರವಾಗಿ ಇಲ್ಲಿ ದೇವಸ್ಥಾನನೂ ಇದೆ, ಆ ದೇವಸ್ಥಾನದ ಹೆಸರು ಏನಂದ್ರಿ? ಶ್ರೀರಾಮರ ದೇವಸ್ಥಾನದಿಂದ ಅಲ್ಲಿ ತನಕನೂ ಒಂದು ಕನೆಕ್ಟಿಂಗ್ ರಸ್ತೆಗಳನ್ನು ಇವರು ರಾಜಕೀಯ ಜೀವನದಲ್ಲಿ ಬರೋಗಿಂತ ಮುಂಚೆ ಸಾರ್ವಜನಿಕರಿಗೆ ಸಮಸ್ಯೆಗಳನ್ನು ಆಗ್ತಾ ಇರೋದಂತಹ ಖಂಡಿಸಿ ಅವರು ಸಾರ್ವಜನಿಕರಿಗೆ ಏನಾದರೂ ಒಂದು ಸಾಧಿಸಬೇಕು, ಏನಾರ ಮಾಡಬೇಕು ಅಂತ ಉದ್ದೇಶದಿಂದ ಅವಾಗ ಅವರು ಶಾಸಕರು ಇರತಕ್ಕಂಥ ಆಗಿನ ಸಂದರ್ಭದಲ್ಲಿ ವೆಂಕಟರಮಣಪ್ಪ ಅವರು ಶಾಸಕರಿದ್ದಾಗ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ನೇರವಾಗಿ ಆದಷ್ಟು ಝೂಮ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಭಾಳ ವಿಶಾಲವಾದ ಇದೆ, ಬಟ್ ಸಂಪೂರ್ಣವಾಗಿ ವಿಶಾಲವಾದ ಇಲ್ಲ, ಕೆಲವೊಂದು ಕಸ ಕಡ್ಡಿಗಳನ್ನು ಬಿದ್ದಿದೆ ಸಾಹೇಬ್ರೆ. ಅದಕ್ಕೆಲ್ಲ ಯಾವ ಥರ ನಿಗಾ ನೀಡಿ ಅದು ಸ್ವಚ್ಛತೆ ಕಾಪಾಡಿಸ್ಬೇಕಂತ ಇದ್ದೀರಮ್ಮ? ಗಿಡಗಳನ್ನೆಲ್ಲ ಭಾಳ ಬೆಳೆದಿದೆ. ಏನಿದೆ ಇದು ಬೆಳೆದಿದೆ ಅಲ್ವ ಇದು? ಹೌದು ನೋಡಿ, ಇದು ಇದು ಇನ್ನೂ ಒಂದು ಒಂದು ವಾರ ಆಯ್ತಲ್ಲ ಗ್ರಾಮ ನೈರ್ಮಲ್ಯ ಯೋಜನೆ ಅಡಿನಲ್ಲಿ ಇಲ್ಲಿ ಮತ್ತು ಆ ದೇವಸ್ಥಾನ ಎಲ್ಲ ಕವರೇಜ್ ಮಾಡಿ ಈ ದೇವಸ್ಥಾನ ಮತ್ತು ಈ ವಿಲೇಜ್ ಈ ಬಜಾರ್ ಇದನ್ನು ಕವರೇಜ್ ಮಾಡಿ ಎಲ್ಲನೂ ಒಂದು 15 ದಿವಸ ಆಯಿತು ಎಲ್ಲ ಗ್ರಾಮ. ಈ ಸಿಸ್ಟಮ್ ಯಾವ ಅವಧಿಯಲ್ಲಿ ಆಗಿದೆ, ಯಾಕಿದು ವೇಸ್ಟ್ ಆಗಿ ಬಿದ್ದಿದೆ ಇಲ್ಲಿ? ಈಗ ಇದೇನಾಗ್ತಿದೆ ಅಂತಂದ್ರೆ ಇಲ್ಲಿ ನೋಡಿ, ಇದು ಹ್ಯಾಂಡ್ ಬೋರ್, ಇದು ಮುಂಚೆ ಹಳೆ ಬೋರ್, ಇದು ಹ್ಯಾಂಡ್ ಬೋರ್ ಇದು. ಓಕೆ, ಇಲ್ಲಿ ನೀರು ಬಂದಿಲ್ಲ, ಅದು ಮರಳಿದ್ದಿಲ್ಲ, ಅಲ್ಲೊಂದು ಹ್ಯಾಂಡ್ ಬೋರ್ ಇತ್ತು, ಅಲ್ಲೂ ನೀರು ಬಂದಿಲ್ಲ. ನೀರು ಬಂದಿಲ್ಲ ಅಂದಂಗೆಲ್ಲ ಇವು ಇನ್ಆಕ್ಟಿವ್ ಆಗ್ತಾ ಇರ್ತವೆ.
ನೀರಿದ್ದಾಗ ಮಾಡಿತ್ತು. ಅಂತ ಸಂದರ್ಭದಲ್ಲಿ ಈ ಸಿಸ್ಟಮ್ ಗಳನ್ನ ಹಾಕಿ ಯಾಕೆ ದುಡ್ಡ ನಾಶ ಮಾಡ್ಕೋಬೇಕು? ಫಸ್ಟ್ ನಾವು ಯಾಕೆ ನೋಡ್ಕೋಬಾರ್ದು? ಯಾರ ಅವಧಿಯಲ್ಲಿ ಆಗಿದೆ ಇದು? ಇದು ನಮ್ಮ ಅವಧಿನಲ್ಲೆಲ್ಲ ಮುಂಚೆ ಆಗಿದೆ. ಮುಂಚೆ ಆಗಿದೆ ನೋಡಿ. ಈ ತರ ಅನವಶ್ಯಕವಾಗಿ ಒಂದು ಹಣಕಾಸುಗಳನ್ನ ವೇಸ್ಟ್ ಮಾಡೋದಂತ ಅಂತಂದ್ರೆ ಗ್ರಾಂಟ್ಸ್ಗಳು ಇಲ್ಲ, ಗ್ರಾಂಟ್ಸ್ಗಳು ಇಲ್ಲ ಅಂತಾರೆ. ಗ್ರಾಂಟ್ಸ್ಗಳು ಕೊಟ್ರೆ ಒಂದು ಬೋರ್ ಅಲ್ಲಿ ಫಸ್ಟ್ ಹಾಕಿ ನೀರ್ ಬರ್ತಾ ಇದೆಯಲ್ಲ ಅಂತ ನೋಡಾದ್ಮೇಲೆ ಅಲ್ಲಿಗೆ ವ್ಯವಸ್ಥೆ ತುಂಗಭದ್ರಾ ಯೋಜನೆ, ಆ ಯೋಜನೆ ನೀರನ್ನ ಕನೆಕ್ಟ್ ಮಾಡ್ತಿದ್ದೀವಿ. ಈಗ ಅಡ್ವಾನ್ಸ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಕನೆಕ್ಟ್ ಮಾಡಬೇಕು ಅಂತ ಅಲ್ಲಿ ಹಾಕ್ಸಿದೀವಿ ನೋಡಿ. ಅಲ್ಲಿ ಈಗ ನೀವೇ ಮಾಡಿದ್ದೀರಿ, ಈಗ ಪೈಪ್ ಲೈನ್ ಬರ್ತಾ ಇದೆ. ದಯವಿಟ್ಟು ಇಂತಹ ಆಸ್ತಿಗಳನ್ನೆಲ್ಲ ಏನೇನಿದಾವೆ ಸರ್ಕಾರದ ಸಂಬಂಧಪಟ್ಟಿದ್ದು ಅದಕ್ಕೆ ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ತಾವು ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳ ಕರೆಸಿ ಈ ಇನಾಕ್ಟಿವ್ ಆಗಿರ್ತಕ್ಕಂಥ ಇವಕ್ಕೆಲ್ಲ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಅವರೇ ಬರ್ತಿದ್ದಾರೆ ಅದ್ರ ಮೇಲ್ಗಡೆ. ತುಂಬಾ ಸಂತೋಷ. ಇದಕ್ಕೆ ಮತ್ತೆ ಸ್ಟೋರ್ ಮಾಡಿಸಿ ಮಾಡಿ ಈ ತರ ಮಾಡಿ ಅನವಶ್ಯಕವಾಗಿ ಒಂದು ದೊಡ್ಡ ಹಣಕಾಸುಗಳನ್ನ ಹಾಳು ಮಾಡ್ಕೊಳ್ಳೋಕೆ ಕೊಡಬೇಡಿ. ಬಿಡದಲ್ಲ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನಮ್ಮ ನಾನು ತಾಲೂಕ್ ಪಂಚಾಯಿತಿ ಸದಸ್ಯನಾದ ಮೇಲೆ ನಮ್ಮ ಸಿ ಎಚ್ ಪಳ್ಳೆ ಗ್ರಾಮದಲ್ಲಿ ಈ ಒಂದು ಏನು ಮುಖ್ಯ ರಸ್ತೆ ಇತ್ತು, ದೊಡ್ಡ ಹಳ್ಳ ಥರ ಇತ್ತು. ಇದು 2018-19 ಸಾಲಿನ ಶಾಸಕರ ಸಹಾಯದೊಂದಿಗೆ SCP-TSP ಯೋಜನೆ ಅಡಿಯಲ್ಲಿ 10 ಲಕ್ಷ ರೂಪಾಯಿಗೆ ಈ ಒಂದು ರಸ್ತೆನ ನಿರ್ಮಾಣ ಮಾಡಿಸಿದ್ದೀವಿ. ಇದು ಎಲ್ಲಿಂದ ಎಲ್ಲಿ ತನಕ ಹೋಗಿದೆ ಸಾಹೇಬ್ರೆ? ಇದು ಇದು ಈ ಶ್ರೀದೇವಿ ಮಹಿಳಾ ಸ್ವಸಹಾಯ ಸಂಘದಿಂದ ಬೆಳಗೆರಪ್ಪನ ಮನೆ ಅಂತ ಹೇಳಿಬಿಟ್ಟು ಅಲ್ಲಿಗಂತ ಹೋಗಿದೆ. ಮತ್ತು ಅಲ್ಲಿಂದ ಮುಂದೇನೂ ಕಂಟಿನ್ಯೂ ಇದೆ. ಹೌದಾ? ಅಲ್ಲಿಂದ ಮತ್ತೆ ಇನ್ನೊಂದು 10 ಲಕ್ಷ ರೂಪಾಯಿ ಹಾಕ್ಸಿದ್ದೀನಿ. ಅದು ಇದು ಅಲ್ಲಿ ಹೋದ್ಮೇಲೆ ಬಿಟ್ಟರೆ ತೋರಿಸ್ತಾರೆ. ಓಕೆ. ಎದುರುಗಡೆನೆ ಎರಡು ಕಡೆ ಮಾತ್ರ ಟಾರ್ ರಸ್ತೆಗಳನ್ನು ಬಿದ್ದಿದೆ. ಇಲ್ಲಿ ಸೀದಿ ಎದುರುಗಡೆ ರೋಡ್ ಒಂದು ಸಿಸಿ ರಸ್ತೆ ಬಿದ್ದಿದೆ. ಇದು ವಿಶಾಲವಾದ ಒಂದು ರಸ್ತೆ ಕಾಣಿಸ್ತಾ ಇದೆ ನಮಗೆ. ಇದು ಯಾರ ಅವಧಿಯಲ್ಲಾಗಿದೆ? ಇದು ನಮ್ಮ ಅವಧಿನಲ್ಲೇ SCP-TSP ಅನುದಾನದಲ್ಲಿ ಈ 10 ಲಕ್ಷ ರೂಪಾಯಿಗೆ ಈ ಒಂದು ಸಿಸಿ ರಸ್ತೆ ಎದುರುಗಡೆ ಡೆಡ್ ಎಂಡ್ ವಾಟರ್ ಫಿಲ್ಟರ್ ವರ್ಗೂ ರಸ್ತೆ ಆಗಿದೆ. ಇನ್ನು ಈ ಭಾಗದಲ್ಲಿ ಯಾವುದೇ ರಸ್ತೆ ಯಾವುದೇ ತರವಾದಂಥ ಇದು ಒಂದು ತೊಂದರೆ ಇಲ್ಲ. ಇಲ್ಲಿ ಸಿಸ್ಟಮ್ಗಳು ಕಾಣಿಸ್ತಾ ಇದ್ದಾವೆ. ಈ ಸಿಸ್ಟಮ್ ಏನಾದರೂ ನಿಮ್ಮ ಅವಧಿಯಲ್ಲಿ ಆಗಿದೆ? ನನ್ನ ಅವಧಿನಲ್ಲಿ ಆಗಿಲ್ಲ, ನನಗಿಂತ ಮುಂಚೆ ಇರೋದು ಮಾಡಿದೆ. ಹೌದಾ? ಇಲ್ಲಿ ಶೌಚಾಲಯಗಳನ್ನು ಕಟ್ಸಿರೋದು ಕ್ಯಾಮರಾಮ್ಯಾನ್ ತಿಳಿಸ್ತಾ ಇದ್ದೀನಿ. ನೀವು 17-18 ನೋಡಿ, 17 ಮೇಲ್ಗಡೆ ಇಡೀರಿ. ಬೇಕಂದ್ರೆ 17 ತಾಲೂಕ್ ಪಂಚಾಯತಿ ವತಿಯಿಂದ ಗ್ರಾಮ ಪಂಚಾಯತಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಸ್ವಚ್ಛ ಭಾರತ್ ಈ ತರ ಎಷ್ಟು ಶೌಚಾಲಯ ಆಗಿದೆ? 86 ಶೌಚಾಲಯ ಆಗಿದೆ. ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಆಗಿದೆ. ಇದು ಬಳಸ್ತಾ ಇದ್ದಾರೆ ಸರ್ ಜನ? ಮತ್ತೆ ಆದರೂ ಬೈಲಮುಕ್ತ ಶೌಚಾಲಯ ಆಗಿದೆಯಾ ನಿಮ್ಮ ಊರಲ್ಲಿ? ಆಗಿದೆ. ಬೈಲಮುಕ್ತ ಶೌಚಾಲಯ ಆಗಿದೆ. ಬಳಸ್ತಾ ಇದೆ. ಬಳಸ್ತಾ ಇದ್ದಾರೆ. ಮತ್ತೆ ಬನ್ನಿ, ನಾವು ರಸ್ತೆಗಳದ್ದು ಮತ್ತೆ ಆ ಕಡೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗ್ರಾಮೀಣ ರಸ್ತೆ ಒಂದು ಯೋಜನೆ ಅಡಿಯಲ್ಲಿ ಸಿ ಎಚ್ ಪಳ್ಳದಿಂದ ರಾಮಾಯಣ ಪಳ್ಳ ಹೋಗುವ ಜಲ್ಲಿ ರಸ್ತೆ ಅಂದರೆ ಒಂದು ಮೆಟ್ಲಿಂಗ್ ರಸ್ತೆಗಳನ್ನು ನಿರ್ಮಾಣಿಸಿದೆ. ಜಲ್ಲಿ ಮಣ್ಣು ಅಷ್ಟೇ ಇದು, ಯಾವುದೇ ಟಾರು ಸಿ ಸಿ ಇಲ್ಲ. 2-3 ಲಕ್ಷ ರೂಪಾಯಿ ಅನುದಾನದಲ್ಲಿ ಇದು ರಾಮಾಯಣ ಪಳ್ಳ. ಯಾಕೆ ಸರ್ ಇಲ್ಲಿ ಟಾರ್ ರಸ್ತೆ ಆಗಿರಲಿ ಸಿ ಸಿ ರಸ್ತೆಗಳನ್ನೇ ಆಗಿರಲಿ ಈ ರಸ್ತೆಯಲ್ಲಿ ಹಾಕಲಿಕ್ಕೆ ಏನಾರ ಕಷ್ಟ ಆಗಿತ್ತು? ಕಷ್ಟ ಏನಾಗಿಲ್ಲ. ಈಗ ತಾಲೂಕಲ್ಲಿ ಒಂದು ಈಗ 50 ಕಿಲೋಮೀಟ್ರ್ ಬಂದಿದೆ. ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 50-60 ಕಿಲೋಮೀಟ್ರ್ ಬರುತ್ತೆ. ತುಂಬ ಎಸೆನ್ಷಿಯಲ್ ಅಲ್ಲೇ ತಲೆ ಹಾಕ್ತಿರ್ತಾರೆ. ಇದು ಅಂತ ಎಸೆನ್ಷಿಯಲ್ ಏನು ಅಲ್ಲ. ಬಸ್ ಏನು ಓಡಾಡೋದಿಲ್ಲ, ಸುಮ್ಮನೆ ಟ್ರಾಕ್ಟ್ರು ಎತ್ತಿನ ಗಾಡಿ ಬೈಕ್ ಓಡಾಡೋದಕ್ಕೆ ಅಷ್ಟಕ್ಕೆ ಏನು ಬೇಕು ಅಷ್ಟು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇದಕ್ಕೆ ಟಾರ್ ಹೊಡೆಯುವ ವ್ಯವಸ್ಥೆ ನಾವು ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು. ಇದು ಈ ಈ ದಿನೇ ಈ ಹೊಲದಲ್ಲಿರೋ ನೀರೆಲ್ಲನ ಹಳ್ಳ ಥರ ಊರೊಳಗಡೆ ಹೋಗ್ಬಿಡೋದು. ಅಂಥ ಸಂದರ್ಭದಲ್ಲಿ ನಮ್ಮ ವೆಂಕಟಪ್ಪ ಸಾಹೇಬರು ಒಂದು ರಕ್ಷಣಾ ಕಾಮಗಾರಿ ಅಂತ ಹೇಳ್ಬಿಟ್ಟು 15 ಲಕ್ಷ ರೂಪಾಯಿ ಅನುದಾನನ ಇಲ್ಲಿ ನಮ್ಗೆ ಹಾಕ್ಕೊಟ್ರು. ಇಲ್ಲಿ ಹಾಕಿರೋದ್ರಿಂದ ಊರೊಳಗಡೆ ನೀರು ಹೋಗ್ತಾ ಇಲ್ಲ, ಮನೆಗಳಿಗೆಲ್ಲ ನೀರು ನುಗ್ಗೋದು. ಈಗ ಅದು ನೀರು ಹೋಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಇದೊಂದು ಇದಾದ್ಮೇಲೆ ಇದು ನುಗ್ಗತ್ತಾ ಇಲ್ಲಿ ದಿನ ಸುಮಾರು ಅಂದ್ರೆ ಒಂದು 7-8 ಗಂಟೆಗೆ ಬೆಟ್ಟ ಕಾಣಿಸ್ತಾ ಇದೆ. ಸ್ಲೋಪ್ ಇರೋದ್ರಿಂದ ಈ ಕಡೆ ಇಲ್ಲ, ಆ ಮರ ಇದೆ ಅಲ್ವಾ, ಆ ಮರ ಅಲ್ಲಿಂದ ಅದಷ್ಟು ನೀರು ಹಂಗ ಹೋಗೋದು. ಮನೆ ಒಳಗಡೆ ನೀರು ಹೋಗೋದು, ಹಿಂಸೆ ಮನೆಗೆ ಹೋಗೋದು, ಮತ್ತೆ ಮನೆ ಪಕ್ಕ ಫೌಂಡೇಶನ್ ಕೊರಿಯೋದು ಆತರ ಆಗಿತ್ತಾ ಯಾವಾಗಾದ್ರೂ? ನೋಡಿ ಬೇಕಾದ್ರೆ ಈಗ ಅದೇ ಈಗಿದೆ ನೋಡಿ, ಇದೇ ವಾಸವಾಗಿರ್ತಕ್ಕಂಥವ್ರಲ್ಲ. ಸರಿ, ಇವ್ರ ಅವಧಿಯಲ್ಲಿ ಇವರೆಲ್ಲ ಇದೆಲ್ಲ ಹೇಳ್ತಾ ಇದಾರಲ್ಲ, ಈಗ ಸಮಸ್ಯೆ ಹೆಂಗಿದೆ ನಿಮ್ಮ ನೀರಿಂದ ಎಲ್ಲ ಇನ್ನು ಮನೆ ಒಳಗೆ ನುಗ್ಗದಂತ ಆಗಿರ್ಲಿ? ಇಲ್ಲ, ಚೆನ್ನಾಗಿದೆ. ಇವಾಗ ಇವರು ಮಾಡಿದ್ರಕ್ಕಂಥ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ. ಸರಿ, ಇಲ್ಲಿ ಏನೇನು ಸೌಲಭ್ಯಗಳನ್ನು ನಿಮಗೆ ಸಿಕ್ಕಿದೆ ಇವ್ರ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ವತಿಯಿಂದ? 2015 ಗ್ರಾಮ ಪಂಚಾಯತಿ 20 ಅವಧಿ ಮುಗಿದಿದೆ. 16-21 ಈಗ ನಡೀತಾ ಇರೋದಂಥ ತಾಲೂಕ್ ಪಂಚಾಯತಿ ಸದಸ್ಯರು ಅದು ಅವಧಿ ಮುಗಿತಾ ಬಂದಿದೆ, ಹಂತದರಲ್ಲಿದೆ. ಈಗ ಕುಡಿಯೋ ನೀರಿನ ವ್ಯವಸ್ಥಿತವಾಗಿ ತಮಗೆ ಏನು ಅನುಕೂಲ ಆಗಿದೆ? ತುಂಬ ಚೆನ್ನಾಗಿದೆ, ಎಲ್ಲ ನಲ್ಲಿ ಸಿಸ್ಟಮ್ ಎಲ್ಲ ಚೆನ್ನಾಗಿದ್ದಾವೆ. ರೋಡ್ಸು ಚೆನ್ನಾಗಿದ್ದಾವೆ.
ರೋಡು ಎಲ್ಲ ಕಾಮಗಾರಿ ಚೆನ್ನಾಗೇ ಮಾಡಿದ್ದಾರೆ. ಇನ್ನೂ ಏನಾರ ಕೊರತೆ ಇನ್ನೂ ತೊಂದರೆ ಆಗಿರ್ತಕ್ಕಂಥದ್ದು ತಮಗೆ ತಮ್ಮ ಊರು ಜನರಿಗೆ ಏನಾರ ಹೇಳಿಕೆ ಇದೆಯಾ ಈ ವಿಡಿಯೋ ಮುಖಾಂತರ? ಏನಿಲ್ಲ, ಚೆನ್ನಾಗೇ ಮಾಡಿದ್ದಾರೆ. ವಿದ್ಯುತ್ ದೀಪಾ ವಿಚಾರ ಬಂದಾಗ ನಿರಂತರ ತಿಂಗಳ ಹಾಕ್ತಾರೆ ಅವರು, ತಿಂಗಳ ತಿಂಗಳ ಹಾಕ್ತಾರೆ. ಕೃಷಿ ಹೊಂಡ ಕಡೆ ಇವರಿಗೆ ಸಮಸ್ತ ನಾಗರಿಕರಿಗೆ ಅಥವಾ ಏನು ವ್ಯವಸ್ಥಿತವಾಗಿ ಇವರಿಗೆ ಮಾಹಿತಿಗಳನ್ನು ಕೊಟ್ಟೆ, ಅದು ತುಂಬಿಸೋಕ್ಕೆ ಯೋಜನೆ ಮಾಡಿಸ್ಕೊಟ್ಟಿಲ್ವಾ? ಮಾಡಿಸಿದ್ದೀನಿ. ಎಲ್ಲೆಲ್ಲಿ ಮಾಡ್ತಿದ್ದೀರಾ ಸರ್? ಎಲ್ಲ ಎಷ್ಟಾದ್ರೂ ಬನ್ನಿ, ಎಷ್ಟು 50 ಬೇಕಾ ತೋರಿಸಿ. ಸಮಯ ಇಲ್ಲ, ಬಹಳ ಸಮಯ ಕಳೆದ ಕೃಷಿ ಹೊಂಡ ನಾವು ದಯಮಾಡಿ ಅದು ನೀವು ನಿಮ್ಮ ನಿಮ್ಮ ಪ್ರಶ್ನೆ ಬಹಳ ಸೂಕ್ತವಾದ ಪ್ರಶ್ನೆ. ಈ ಎಲ್ಲ ಕಾಮಗಾರಿ ಮಾಡೋದಕ್ಕಿಂತ ಕೃಷಿ ಹೊಂಡ ಮಾಡೋದು, ಯಾಕೆಂದ್ರೆ ಅಂಡರ್ಗ್ರೌಂಡ್ ವಾಟರ್ ಸೀಪ್ ರೈಸ್ ಆಗ್ಬೇಕಂತ ಹೇಳ್ಬಿಟ್ಟು ಪ್ರತಿ ಒಂದು ಕಡೆ ಎಲ್ಲೆಲ್ಲಿ ನೀರು ಖರಾಬ್ ಜಾಗ ಇದೆ, ಎಲ್ಲಿ ನೀರು ಬರೋಂಥ ಜಾಗ ಇದೆ, ಎಲ್ಲ ಕಡೆ ಕೂಡ ಮ್ಯಾಕ್ಸಿಮಮ್ ಮಾಡಿಸಿದ್ವಿ. ಇನ್ನೂ ಮಾಡಿಸೋಂಥದ್ದು ಇದೆ, ಮಾಡಿದ್ವಿ, ಮಾಡ್ತವನು ಮಾಡು. ದಯವಿಟ್ಟು ನಮಗೆ ದಾಖಲೆಗಳು, ನಾವು ಪದೇ ಪದೇ ಹೇಳ್ತಾ ಇದ್ವಿ, ಯಾಕಂದರೆ ಸಮಯ ಪೂರ್ತಿ ಸಂಪೂರ್ಣವಾಗಿ ತಿಳಿಯಕ್ಕಂತ ಬಂದಾಗ 2-3 ದಿನ ಇಲ್ಲೇ ಹಿಡಿಬಿಡುತ್ತೆ ನಮಗೆ. ಅಷ್ಟು ಒಂದು ಕೆಲಸಗಳನ್ನು ಆಗಿದ್ದಾವೆ, ಸಂತೋಷದಿದ್ದಂಥ ಸುದ್ದಿ. ಯಾಕಂದರೆ ಸಾರ್ವಜನಿಕರಿಗೂ ಕೇಳಿದ್ದೀವಿ, ಅಂಗನವಾಡಿ ಕೇಂದ್ರದ ಟೀಚರ್ಗಳಿಗೂ ಕೇಳಿದ್ದೀವಿ, ಅಲ್ಲಿ ನಡೆಸ್ತಾ ಇರೋದಂಥವರಿಗೂ ಕೇಳಿದ್ದೀವಿ, ಮತ್ತು ಕುಡಿಯ ನೀರಿನ ಘಟಕ ಕಡೆ ಹೋದಾಗ ಅಲ್ಲೂ ಜನ ಕೂಡ ಸೇರಿಕೊಂಡಿದ್ರು. ಯಜಮಾನರು ತಾವು ಇದೇ ಊರಿನವರ? ಎಲ್ಲಿ ಇರ್ತಕ್ಕಂಥವ್ರು ತಾವು? ನಿಮಗೆ ಕನ್ನಡನ ತೆಲುಗುನ? ಕನ್ನಡ. ಕನ್ನಡ ಅಂತೂ ಬೇಕು ನಮಗೆ. ತೆಲುಗು ಇಲ್ಲಿ ವ್ಯವಸ್ಥಿತವಾಗಿ ತಾವೆಲ್ಲ ಇರ್ತಕ್ಕಂಥ ಜನರಿಗೆ ಸೌಲಭ್ಯಗಳನ್ನು ಇಷ್ಟು ವರ್ಷಗಳಲ್ಲಿ, ಅಂದರೆ ಸುಮಾರು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳನ್ನು ಬಂದರು ಹೋದರು, ತಾಲೂಕು ಪಂಚಾಯತಿ ಸದಸ್ಯರು ಬಂದರು ಸೋತರು ಗೆದ್ದರು ಎಲ್ಲ ನಡೀತು, ಏಳು ಬೀಳು ಇದ್ದಿದ್ದೆ ರಾಜಕೀಯ ಜೀವನದಲ್ಲಿ. ಇಂಥ ಸಂದರ್ಭದಲ್ಲಿ 2015-20 ಅವಧಿ ಮತ್ತು 16-21 ಅವಧಿಯಲ್ಲಿ ನಡೆದಿರೋದಂಥ ಕಾಮಗಾರಿಗೆ ವ್ಯತ್ಯಾಸ ಏನಾರ ಕಂಡು ಹಿಡಿದಿದ್ದೀರಾ? ಏನಿಲ್ಲ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ, ನಾ ಈ ಬಾರಿ ಚೆನ್ನಾಗಿದೆ. ವ್ಯತ್ಯಾಸ ಇದೆಯಾ ಇಲ್ಲ? ವ್ಯತ್ಯಾಸ ಕಾಮಗಾರಿ ಚೆನ್ನಾಗಿದೆ ಸರ್. ಈ 15 ವರ್ಷ ಈ ಕಡೆಗೆ ಚೆನ್ನಾಗಿದೆ ಸರ್, ಕಾಮಗಾರಿ ಎಲ್ಲ ಚೆನ್ನಾಗಿ ಉತ್ತಮವಾಗಿ ನಡೀತಾವೆ. ಅದಕ್ಕಿಂತ ಹಿಂದೆ ಸ್ವಲ್ಪ ಕಷ್ಟಗಳು ಮಾಮೂಲು. ತಮ್ಮೆಲ್ಲರಿಗೂ ಒಂದು ವಿನಂತಿಸುತ್ತೇನೆ ನೋಡಿ, ಅವರು ಎದುರುಗಡೆ ಇದ್ದಾರಂತಲ್ಲ, ನಾನು ಹೇಳೋದು ಎಲ್ಲರಿಗೂ ನೇರವಾಗಿ ಒಂದೇ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಉತ್ತಮಗಳನ್ನ ನಿಮ್ಮ ಹಕ್ಕು, ನಿಯತ್ತಿಂದ ಕೆಲಸ ಮಾಡ್ತಾ ಇರೋರನ್ನ ಪಕ್ಷದ ಭೇದ ಬಿಟ್ಟು ಜಾತಿಯ ಭೇದ ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೂ ಕೂಡ ನನ್ನ ಸಂದರ್ಶನ ಸಂದೇಶ ಎಲ್ಲ ವೀಕ್ಷಕರಿಗೂ ಕೂಡ ಸಂದೇಶ ಕೊಡೋದು ಏನಿದೆ ಅಂದರೆ, ಜಾತಿ ಭೇದ ಮತಗಳನ್ನು ಮರೆತು ಅಭಿವೃದ್ಧಿ ಉನ್ನತ ಒಂದು ಶಿಕ್ಷಣ ವಿಚಾರತ್ವಾಗಿ ಆಗಿರ್ಬೋದು, ತಮ್ಮ ಮಕ್ಕಳ ಭವಿಷ್ಯ ಭಾಳ ಇಂಪಾರ್ಟೆಂಟ್. ಮುಖ್ಯವಾಗಿ ಏನು ಓದ್ತಾ ಇದೆಯಪ್ಪ? 5th standard. ನೀನಪ್ಪ? 2nd. ನೋಡಿ, ಮಕ್ಕಳ ಭವಿಷ್ಯ ಭಾಳ ಅಮೂಲ್ಯವಾದು. ಅದಕ್ಕಾಗಿ ತಮಗೆ ನಾನು ಕೇಳೋದಾದರೆ, ಯಾರು ನಿಯತ್ತಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತಾ ಇದ್ದಾರೆ, ಗ್ರಾಮ ಪಂಚಾಯತಿಯಿಂದ ಅಪ್ ಟು ಪ್ರಧಾನಮಂತ್ರಿವರೆಗೂ ನಾವು ಹೇಳೋದು, ತಮ್ಮೆಲ್ಲ ಕರ್ತವ್ಯ ಇದೆ, ನಿಷ್ಪಕ್ಷವಾಗಿ ಒಂದು ಸೇವೆಗಳನ್ನು ಸಲ್ಲಿಸ್ತಾ ಇರೋದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಅಂತ ಹೇಳುತ್ತಾ, ನಮ್ಮ ಪರಿಗಣನೆ ತಮ್ಮದು ಒಂದು ವಿಚಾರ, ತಮ್ಮದು ಒಂದು ಏನದು ಒಂದು ಸಾರ್ವಜನಿಕರಿಗಾಗಿ ಆಗಿರಲಿ ತಮಗೆ ಆಗಿರಲಿ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಜನಪ್ರತಿನಿಧಿಗಳನ್ನು ಮಾಡದಂತಹ ಕೆಲಸ ಕಾರ್ಯಗಳ ವಿಚಾರ ತಮಗೆ ಗೊತ್ತಿರುತ್ತೆ, ಯಾರು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇಲ್ಲ ಅಂತ. ಯುವನ್ ಮಂತ್ರಿ ಅದನ್ನು ನೋಡಿ ದಯವಿಟ್ಟು ನಾನು ನಿಮಗೆ ತಿಳಿಸೋದಾದರೆ, ನಿಯತ್ತಿಂದ ಚುನಾವಣೆಗಳನ್ನು ಮಾಡಿ ಚುನಾವಣೆಗಳಲ್ಲಿ ವೋಟ್ಗಳನ್ನು ಮತಗಳನ್ನು ಹಾಕಿದ ಇರಬೇಡಿ ಅಂತ ಹೇಳ್ತಾ, ಕೆಲವೊಂದು ರಸ್ತೆಗಳನ್ನು ಅಭಿವೃದ್ಧಿ ವಿಚಾರವಾಗಿ ನಾವು ಹೋಗಿ ನೋಡ್ತಾ ಇದ್ದೀವಿ. ಬನ್ನಿ, 2018-19 ಸ್ವಚ್ಛ ಭಾರತ್ ನಿರ್ಮಲ ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ನಮ್ಮ CH ಪೊಳೆ ಗ್ರಾಮಕ್ಕೆ ಸುಮಾರು 80-90 ಶೌಚಾಲಯಗಳು ನಿರ್ಮಾಣ ಆಗಿದೆ. ಅದಾದ ಮೇಲೆ ಈಗ ಬಚ್ಚಲು ಹಿಂಗುಗುಂಡಿ ಅಂತ ಹೇಳಿಬಿಟ್ಟು ಇವು 20-30 ಹಿಂಗುಗುಂಡಿಲಿ ಈಗ ಸ್ಟಾರ್ಟ್ ಆಗಿದ್ರು. 50 ಆಗಿದೆ ಈಗ ಹೊಸದಾಗಿದೆ. 30 ಕಾಮಗಾರಿ ಸ್ಟಾರ್ಟ್ ಆಗಿದೆ, 20 ಕಾಮಗಾರಿ ಸ್ಟಾರ್ಟ್ ಆಗಿದೆ. ಒಂದು ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಶೌಚಾಲಯಗಳನ್ನು ಟೋಟಲ್ ತಮ್ಮ ಅವಧಿಯಲ್ಲಿ ಟೋಟಲ್ ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಎಷ್ಟು ಪ್ರೈಸ್ ಕೊಟ್ಟಿದೆ? ಒಂದು ವಿಲೇಜ್ ಮಿನಿಮಮ್ 50-60. ತಮ್ಮ ಧರ್ಮಪತ್ನಿ ಅವ್ರದ್ದು ಗ್ರಾಮ ಪಂಚಾಯತಿ ಕ್ಷೇತ್ರ ಇದೇ ಬರುತ್ತಾ ಅಥವಾ ಇದೇ ಬರುತ್ತೆ? ಅವ್ರ ವತಿಯಿಂದ ಎಷ್ಟು ಜನರಿಗೆ ಇಲ್ಲಿ ಶೌಚಾಲಯಗಳನ್ನು ಮುಟ್ಟಿಸ್ಕೊಟ್ಟಿದ್ದಾರೆ ತಾಲೂಕು ಪಂಚಾಯತಿ ಬಿಟ್ಟು? ಗ್ರಾಮ ಪಂಚಾಯತಿ ಈ 2nd ಬ್ಲಾಕ್ ನಮ್ಮ ಮನೆಯವರು ಬ್ಲಾಕಲ್ಲಿ 80 ನಮ್ಮ CH ಪಳೆದೆಲ್ಲ ಇದೆ. ಒಂದು 60 ಹೆಚ್ಚಿಗೆ CH ಪಳೆ, ಈ ಎರಡು ಸೇರಿ ಒಂದು ಕಾನ್ಸ್ಟಿಟ್ಯೂನ್ಸಿ ಗ್ರಾಮ ಪಂಚಾಯತಿ 2nd. ಇದು ಶೌಚಾಲಯದ ಗುಂಡಿನ ಅಥವಾ ಮನೆ ನೀರು ಹೋಗ್ಲಿಕ್ಕೋಸ್ಕರ? ಶೌಚಾಲಯಕ್ಕೇನೆ ಬೇರೆ ಶೌಚಾಲಯದ ಗುಂಡಿ ಇದೆ. ಇದು ಬಚ್ಚಲು ಹಿಂಗು ಗುಂಡಿ, ಇದು ರಸ್ತೆನಲ್ಲಿ ನೀರು ಹೋಗಬಾರ್ದು, ಸೊಳ್ಳೆ
ಅದು ಸೇರ್ಬಾರ್ದು ಅಂದ್ಬಿಟ್ಟು ಬಚ್ಚುಲಿಂಗು ಗುಂಡಿ ಅಂತ ಹೊಸ ಯೋಜನೆ ಸರ್ಕಾರದಿಂದ ಆಗಿದೆ. ಆ ಯೋಜನೆ ಅಡಿಯಲ್ಲಿ ಇದಾಗ್ತಾ ಇದೆ. ಇದು ಓಪನ್ ಇದೆಯಲ್ಲ ಸರ್, ಇದು ಅಪಾಯಕಾರಿ ಇಲ್ಲ, ಇದಕ್ಕಿಂತ ಕ್ಲೋಸಿಂಗ್ ಬರುತ್ತೆ, ಫಿನಿಶಿಂಗ್ ಆಗಿಲ್ಲ, ಅಪಾಯಕಾರಿ ಆಗಿಲ್ಲ. ಸರಿ, ನೀವು ಸ್ವಚ್ಛತೆ ಕಾಪಾಡ್ಸೋಕ್ಕೆ ರಸ್ತೆ ಮೇಲೆ ನೀರು ಬಡಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಒಂದು ಗುಂಡಿಗಳನ್ನ ಮಾಡಿಸ್ಕೊಟ್ರು ಕೂಡ ನಾವು ನೋಡ್ತಾ ಇರೋದಂತ ದೃಶ್ಯ ಸ್ವಲ್ಪ ಈ ಕಡೆ ಬರಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿದ್ರೆ ಸ್ವಚ್ಛತೆ ಇಲ್ಲ, ಇಲ್ಲಿ ಕೊಚ್ಚು ಇದೆ ಇನ್ನು ನೀರು, ಒಂದು ಜಾನುವಾರ ತೊಟ್ಟಿ ನೀರು ಲೀಕೇಜ್ ಆಗಿ ಹರಿದು ಬರ್ದಿರೋದಂತ ನೀರು ಮೇನ್ ರೋಡಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಏನ್ ಹೇಳಕ್ಕೆ? ಇದಕ್ಕೆ 5 ಲಕ್ಷ ರೂಪಾಯಿ ಈಗ ಹಾಕಿದ್ದೀನಿ, ಹಾಕಿದ್ದೀವಿ. ಇದು ನಕ್ಸಲ್ ಯೋಜನೆ ಅಡಿಯಲ್ಲಿ ನಮ್ಮ ಶಾಸಕರ ಒಂದು ಅನುದಾನದಲ್ಲಿ ನಕ್ಸಲ್ ಯೋಜನೆ ಅಡಿಯಲ್ಲಿ ಇದಕ್ಕೆ 5 ಲಕ್ಷ ರೂಪಾಯಿ ಈಗ ಹಾಕಿದ್ದೀವಿ. ಇದಾಗಲೇ ಇದು ದರಪಟ್ಟಿ ಅಂದರೆ ಎಸ್ಟಿಮೇಟ್ ಅಪ್ರೂವಲ್ ಡಿ ಸಿ ಆಫೀಸಲ್ಲಿ ಇದೆ. ಈ ಒಂದು ವಾರದೊಳಗೆ ಬರ್ತದೆ, ಇನ್ನೊಂದು 2 ಮಂತ್ಸಲ್ಲಿ ಇದು ಫಿನಿಶ್. ಏನ್ ಮಾಡಕ್ಕೆ 5 ಲಕ್ಷ ರೂಪಾಯಿ ಗ್ರಾಂಟ್ ಹಾಕಿದ್ದೀರಾ? ಸಿಸಿ ಕಂಪ್ಲೀಟ್ ಸಿಸ್ತಿಗೆ ಇದಾಗಿರ್ಬೋದು. ಇಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ, ಈ ದೇವಸ್ಥಾನದ ಹೆಸರು ಏನಂತ ಹೇಳ್ಬೋದು? ನೋಡಿ ವೀಕ್ಷಕರೇ, ನಾವು ಇಲ್ಲಿ ತೋರಿಸ್ತಾ ಇದೀವಿ, ಇಲ್ಲಿ ನೀರು ಹೋಗ್ತಾ ಇದೆ ಆಲ್ರೆಡಿ. ನಮ್ಮ ತಾಲೂಕು ಪಂಚಾಯತಿ ಸದಸ್ಯರು ಹೇಳ್ತಾ ಇದಾರೆ ಈ ಗ್ರ್ಯಾಂಡ್ ಬಂದಿದೆ, ಈಗ ಸದ್ಯ ಅದರಲ್ಲಿ ಕಾಮಗಾರಿಕೆಗಳನ್ನು ನಾವು ಪ್ರಾರಂಭಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಅವರ ಅವಧಿ ಎಷ್ಟು ತಿಂಗಳಾಗ್ಬೋದು ಸಾಹೇಬ್ರೆ? ಇದು ಡೇಟ್ ಇಟ್ಕೊಳ್ಳಿ, ಇವತ್ತು ಎಷ್ಟಪಟ್ಟು 25 ಅಲ್ವಾ, 25/11/2020 ಜನವರಿ 25 ಈ ಕಾಮಗಾರಿ ಮುಗಿಸಿ. ನೋಡಿ, ನಮ್ಮ ವೀಕ್ಷಕರಿಗೂ ನಾವು ತೋರಿಸ್ತಾ ಇರೋದಂಥ ತಿಳಿಸ್ತಾ ಇರೋದಂಥ ಕಾಮಗಾರಿಗೆ ವಿಚಾರತ್ವಾಗಿ ತಾವು ಅದೇನು ಡೇಟ್ ಇವಾಗ ತಾವು ತಿಳಿಸಿದ್ದೀರಾ, ಆ ಡೇಟಲ್ಲಿ ದಯವಿಟ್ಟು ಪುರಾಯಿಸಿದ ನಂತರ ಇದಕ್ಕೆ ದಾಖಲೆಗಳನ್ನು ನಮಗೆ ಮೇಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೇಕು? ಫೋಟೋಸ್ ಎಲ್ಲ ಹಾಕ್ತೀವಿ. ಒಂದು ವೇಳೆ ನಾನು ಹೇಳೋದು ನಾನು ಫ್ರಾಡ್ ಆದರೆ, ಫ್ರಾಡ್ ಅಂತಂದ್ರೆ ನೀವು ನ್ಯೂಸ್ ಮಾಡಿ, ಅದು 100% ಕ್ರಮ ತಗೊಳ್ಳಲಾಗುತ್ತೆ. ಸಾರ್ವಜನಿಕರನ್ನೇ ಕ್ರಮ ತಗೊಳ್ತಾರೆ, ನೋ ಪ್ರಾಬ್ಲಮ್. ಓಕೆ, ಹಂಗೇನು ಮಾಡಿದಲ್ಲ. ಮುಗಿದಾದ ತಕ್ಷಣ ಇದು ಅಪ್ಪರ್ ಭದ್ರ ಯೋಜನೆ ಅಡಿನಲ್ಲಿ 15,000 ಲೀಟ್ರ್ ಓವರ್ ಟ್ಯಾಂಕರ್ ಇಲ್ಲಿ ಕಾಮಗಾರಿ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಇಲ್ಲಿ ಪೈಪ್, ಈ ಕರೆಂಟ್ ಲೈನು ಅದ್ರ ಮೇಲ್ಗಡೆ ಬಂದಿತ್ತು. ಇಲ್ಲಿ ಜಾಗದ ಕೊರತೆ ಇರೋದ್ರಿಂದ, ಇಲ್ಲಿ ಸರ್ಕಾರಿ ಜಾಗ ಅದೆಲ್ಲ ಪ್ರೈವೇಟ್ ಜಾಗ, ಸರ್ಕಾರಿ ಜಾಗ ಅಲ್ಲಿ ಸಿಕ್ಕಿದ್ರೆ ಅಲ್ಲಿ ಮಾಡೋಕ್ಕೋದ್ರು. ಪೈಪ್ ಇದು ಕರೆಂಟ್ ಲೈನ್ ಅಡ್ಡ ಬಂದುಬಿಟ್ಟು ಇದು ಸ್ಥಗಿತಾ ಇತ್ತು, ನಿಂತಾಯಿತು. ಅದು ಮತ್ತೆ ಕೆ ಇ ಬಿ ಅಧಿಕಾರಿಗಳು ಕರೆಸಿಬಿಟ್ಟು ಆ ಕಂಬ ಈಚೆ ಹಾಕ್ಬಿಟ್ಟು ಅದು ತೊಂದರೆ ಇಲ್ದಿರೋ ಥರ ಮಾಡಿಬಿಟ್ಟು ಇದನ್ನು ರೆಡಿ ಮಾಡಿದ್ದಾರೆ. ಇದು ಈಗ ಆ ಕಡೆ ಏಜ್ ಬೆಳೆದಲ್ಲೂ ಇದೇ ಕಂಪ್ನಿಯವರು ಕೆಲಸ ಮಾಡ್ತಿದ್ದು, ಅದು ಮುಗಿಸ್ಕೊಂಡು ಇಲ್ಲಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇಲ್ಲಿ ಎಷ್ಟು ಲೀಟರ್ ನೀರನ್ನು ಸ್ಟೋರ್ ಮಾಡಿ? 15,000 ಲೀಟ್ರ್ ಸ್ಟೋರೇಜ್ ಸರ್. ಇದು 15,000 ಎಷ್ಟು ಮನೆಗಳಿಗೆ ಇಲ್ಲಿಂದ ಹಾಕ್ಬೋದು? ಒಂದು 200-250 ಮನೆ ಇದೆ ಸರ್ ಈ ಗ್ರಾಮದಲ್ಲಿ. ಎಷ್ಟು ಮನೆ ಇದಾವೆ ಟೋಟಲ್? ಎಲ್ಲ ಸೇರಿ 250 ಮನೆ ಇದೆ ಸರ್ ಈ ಗ್ರಾಮದಲ್ಲಿ. ಅದೊಂದಕ್ಕೇನೆ ಅದು. ಮತ್ತೆ ಇಲ್ಲಿಂದ ಸಿಸ್ಟಮ್ಸ್ ಇದೆ, ಸಿಸ್ಟಮ್ಕ್ಕೆ ನೋಡಿ ಅಲ್ಲಿದೆ, ನೋಡಿ ಕಾಣಿಸ್ತಾ ಇದೆ ಅಲ್ಲೊಂದು ಸಿಸ್ಟಮ್. ಅದು ನೋಡಿ, ಇದೇ ಲೈನ್ ಅಲ್ಲಿ 2 ಸಿಸ್ಟಮ್ ಇದೆ, ಅದೊಂದು 3 ಸಿಸ್ಟಮ್ ಇದೆ ಅಲ್ಲಿ ವಿಲೇಜ್ ಒಳಗಡೆ. ಅಲ್ಲ, ಒಂದು ಸಿಸ್ಟಮ್ ಆಯ್ತಲ್ವಾ, ಹಾಗೆ ಈ ಕಡೆ ತಿರ್ಕೊಳ್ಳಿ. ಆ ಸಿಸ್ಟಮ್ ಇಂದ ಒಂದು ಸ್ವಲ್ಪ ತೋರಿಸ್ಕೊಟ್ಟಾದ್ಮೇಲೆ ಸಿಸ್ಟಮ್ ಕಂಬ ಅಡ್ಡ ಬರ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆ, ಏನು ತೊಂದರೆ ಇಲ್ಲ. ಹನುಮಂತಪುರ ಬಾವಿಯಿಂದ ಅದು ಕಲೆಕ್ಷನ್ ಇದೆ. ಇದು ಇಲ್ಲಿ ಇದು ಕಟೈನ್ ಗುಂಡ್ ಅಂತ ಇದೆ, ಅಲ್ಲಿ 5 ಲಕ್ಷ ಲೀಟ್ರ್ ಇದು ನೀರು ಅಲ್ಲಿಂದ ಇದಕ್ಕೆ ಬರ್ತಾ ಇದೆ ಓವರ್ ಟ್ಯಾಂಕ್. ಈ ವಿದ್ಯುತ್ ಪೋಲ್ಗಳನ್ನು ಎಲ್ಲಿತ್ತಿದ್ರು? ಹೊಸ ಕಂಬಗಳನ್ನು ಹಾಕ್ತಿದ್ದೀರಾ ಈ ತರ? ಎಷ್ಟು ಕಂಬಗಳನ್ನು? ಇದು ಇಲ್ಲ, ಕಂಬ ಏನು ಹಾಕಿದ್ರೆ ನಿರಂತರ ಜ್ಯೋತಿ ಲೈನ್, ಇದು ನಿರಂತರ ಜ್ಯೋತಿ ಲೈನ್ ಅಲ್ಲಿ ಬಂದಿತ್ತು ಅವಾಗ. ಈ ಯೋಜನೆ ಇರಲಿಲ್ಲ. ಇದು ಓವರ್ ಟ್ಯಾಂಕ್ ನಾವು ಮಾಡ್ಬೇಕು ಅಂತಂದಾಗ ಸರ್ಕಾರಿ ಜಾಗ ಇಲ್ಲಿ ಎಲ್ಲೂ ಇಲ್ಲ, ಈ ಹೈಟಲ್ಲೇ ಮಾಡ್ಬೇಕು, ಅದು ತಗ್ಗಲ್ ಮಾಡಿದ್ರೆ ಮೇಲಕ್ಕೆ ನೀರತ್ತಲ್ಲ. ಇದೇ ಸೂಕ್ತವಾದ ಜಾಗ, ಈ ಸೂಕ್ತವಾದ ಜಾಗದಲ್ಲಿ ಲೈನ್ ಬಂದಿತ್ತು, ಆ ಕಾಮಗಾರಿ ಮಾಡಿದ್ದಾರೆ. ಮತ್ತು ಆ ಕಂಬ ಈ ಕಡೆ ನಾವು ಸ್ವಿಫ್ಟ್ ಮಾಡಿದ್ದೀವಿ, ಈಗ ಕಾಮಗಾರಿನೂ ಆಗುತ್ತೆ, ಕರೆಂಟ್ ಲೈನೂ ಇರುತ್ತೆ. ತೊಂದರೆ ಸರಿ, ಈ ಟಾರ್ ರಸ್ತೆಗಳನ್ನು ಇಲ್ಲಿಂದ ಆಲ್ತಂಗನ ಬಿದ್ದಿರತಕ್ಕಂಥದ್ದು ತೋಟಗಳನ್ನ ಕಾಣಿಸ್ತಾ ಇದೆ. ಹೌದು, ಈ ಪೂರ್ತಿ ಯಾವ ಏರಿಯಾ ತನಕ? ಇದು ಹನುಮಂತಪುರ ಬಾವಿಯಿಂದ ಬರ್ತಾ ಇದೆ ಸರ್. ಇದು ಇದು ಮೊನ್ನೆ ನಮ್ಮ ಇವರು ವೆಂಕಟಪ್ಪ ಸಾಹೇಬ್ರು ಫಸ್ಟ್ನೇ ಅವಧಿ ಮಂತ್ರಿಗಳಿದ್ದಾಗ ಆಗಿರ್ತಕ್ಕಂಥ ಕಾಮಗಾರಿ ಇದು. ಇದು 96 ಲಕ್ಷ ರೂಪಾಯಿ ಪ್ಯಾಕೇಜ್ ಅಲ್ಲಿ ಆಗಿರ್ತಕ್ಕಂಥ ಕಾಮಗಾರಿ. ಇದು ಎಚ್ ಪಾಳ್ಯ, ಎಚ್ ಪಾಳ್ಯ, ಸಿಆರ್ ಪಾಳ್ಯ, ಸಿಆರ್ ಪಾಳ್ಯ ತಿರುಗಿಸಿ ಕೆಳಗಡೆಯಿಂದ ಪೂರ್ತಿ ತೋರಿಸ್ಬೇಕಂತ ಇದೀನಿ. ಸಿಆರ್ ಪಾಳ್ಯ ಮೈನ್ ಮುಖ್ಯ ರಸ್ತೆವರೆಗೂ ಇದು ಹೋಗುತ್ತೆ ಸರ್. ಮುಂದೆ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಸಿಎಚ್ ಪಾಳ್ಯ ಗ್ರಾಮದಲ್ಲಿ ಬರೀ ಈ ಥರ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ವ, ಆ ಥರದ ಗುಡಿಸಲುಗಳು, ಆ ಥರ ಶೀಟು, ಈ ಥರದ ಒಂದು ಇದರಲ್ಲಿ ಜನ ವಾಸ ಮಾಡ್ತಾ ಇದ್ರು. ಇದು ಪದ್ಮಕ್ಕ ಭೀಮಣ್ಣ ಅಂತ ಹೇಳ್ಬಿಟ್ಟು ಇವರು ಆಶ್ರಯ ಯೋಜನೆ ಅಡಿನಲ್ಲಿ, ಅದು ಗಂಗಮ್ಮ ಹನುಮಂತರ ಅಂತ ಹೇಳ್ಬಿಟ್ಟು ಅದು ಆಶ್ರಯ ಯೋಜನೆ ಅಡಿನಲ್ಲಿ ಗಂಗಮ್ಮ ಹನುಮಂತರಪ್ಪ ಅಂತ ಹೇಳ್ಬಿಟ್ಟು, ಇದು ಪುಟ್ಟಕ್ಕ ಹನುಮಂತರ ಅಂತ ಹೇಳ್ಬಿಟ್ಟು. ಅಂದರೆ ಟೋಟಲ್ ಎಷ್ಟು ಮನೆಗಳನ್ನು? ಒಟ್ಟು 65 ಮನೆ
75 ಮನೆ ನಮ್ಮ ಅವಧಿನಲ್ಲಿ ನಮ್ಮ ಶ್ರೀಮತಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು, ನಾವು ತಾಲೂಕು ಪಂಚಾಯತಿ ಸದಸ್ಯರು ಆದಮೇಲೆ ತಾಲೂಕು ಪಂಚಾಯತ್ ಸದಸ್ಯರಾಗಿ ನಮ್ಮ ಅನುದಾನದಲ್ಲಿ ಏನು ಆಗಿಲ್ಲ, ಆಗಿರೋದಲ್ಲ ಗ್ರಾಮ ಪಂಚಾಯತಿ ಅನುದಾನದಲ್ಲೇ ಗಿಡ ಮರಗಳನ್ನ ಅಡ್ಡ ಬಂದಿರೋದ್ರಿಂದ ಕೆಲವೊಂದು ಮನೆ ಕಾಣಿಸ್ತಾ ಇದೆ. ವೀಕ್ಷಕರೇ, ನಾವು ಜೂಮ್ ಮಾಡ್ತಾ ಇದ್ವಿ, ನೋಡಿ ನೀವು ಇಲ್ಲಿ ಕೆಲವೊಂದು ಗಂಗಮ್ಮ ಭೀಮರಾಜ ಅಂತ ಕೂಡ ಕಾಣಿಸ್ತಾ ಇದೆ. ಇಲ್ಲೊಂದು ಮನೆ ಇದೆ, ಬ್ರಿಕ್ಸ್ ಮನೆ ಮಂಜುಳಾ ಹನುಮಂತರಾಯ ಅಂತ ಹೇಳಿ ನೋಡಿ. ಈ ವೈಟ್ ಮನೆ ಸಿದ್ದಮ್ಮ ಆನಂದಪ್ಪ ಅಂತ ಹೇಳ್ಬಿಟ್ಟು ಇಲ್ಲೊಂದು ತಯಾರಾಗ್ತಾ ಇದೆ ಮನೆ. ಅದು ಮಂಜುಳಾ ಬ್ರಿಕ್ಸ್ ಆಲೋಬ್ಲಾಕ್ಸ್ ಬ್ರಿಕ್ಸ್ ಮಂಜುಳಾ ಹನುಮಂತರಾಯ ಅಂತ ಹೇಳಿ. ಮತ್ತೆ ಎಷ್ಟು ರೂಪಾಯಿ ಸ್ಯಾಂಕ್ಷನ್ ಆಗಿರುತ್ತೆ ಇವರಿಗೆ? 1,60,000. ಕಾಲೇಜ್ ಕಾಂಪೌಂಡ್ ಕೂಡ ಮುರಾಜಿ ವಸ್ತಿ ಶಾಲೆ. ಇದು ಟೋಟಲ್ 34x30 ಗುಂಟೆ ಸರ್ಕಾರಿ ಜಾಗ ಇದೆ, ಅದರಲ್ಲಿ ಅದು ಒಂದು ಆಗಿದೆ. ಇನ್ನು ಉಳಿದಂತೆ ನಿವೇಶನ ಕೊಟ್ಟು ಮನೆಗಳು ಕಟ್ಟಿಸ್ತಾ ಇದ್ದೀವಿ. ಒಟ್ಟು 1,64,000 ರೂಪಾಯಿ ಒಂದು ಮನೆಗೆ ಬರ್ತದೆ, 20,000 ಶೌಚಾಲಯ ಅಂತ. ಒಟ್ಟು 1,84,000 ರೂಪಾಯಿ ಒಂದು ಫಲಾನುಭವಿಗೆ ಅನುದಾನ ಬರುತ್ತೆ. ಅದ್ರ ಜೊತೆಗೆ ಅವ್ರ ಕೈಯಿಂದ ಇಟ್ಬಿಟ್ಟು ಅವ್ರಿಗೆ ಹೆಂಗೆ ಬೇಕಂಗೆ ಮನೆ ಕಟ್ಕೊತ ಇದ್ದಾರೆ. ಇಲ್ಲಿ ಒಟ್ಟು ಈ ಒಂದು ವಾರ್ಡಲ್ಲಿ, ಈ ಒಂದು ಬ್ಲಾಕಲ್ಲಿ 65 ಹೊಸ ಮನೆಗಳ 2015-2020 ಗ್ರಾಮ ಪಂಚಾಯತಿ ಅವಧಿನಲ್ಲಿ 65 ಮನೆ ಟೋಟಲ್ ಆಗಿದೆ ಸರ್. ನಮ್ಮ ಧರ್ಮಪತ್ನಿಯವರು ಅವಾಗ ಸದಸ್ಯರು ಆಗಿದ್ರೆ ಇಲ್ಲಿ, ನಮ್ಮ ಧರ್ಮಪತ್ನಿಯವರು ಸದಸ್ಯರ ಅವಧಿನಲ್ಲಿ ಹೇಳ್ತಿರೋದು, ಅದಕ್ಕಿಂತ ಮುಂಚೆ ಆಗಿರೋದು ನಾನು ಹೇಳ್ತಾ ಇಲ್ಲ. ಸರಿ, ಪಿ ಡಿ ಓ ಅವರು ಆಗಿರಲಿ, ಮತ್ತು ತಾವು ಜವಾಬ್ದಾರಿ ಆಗಿರುತ್ತೆ, ತಾಲೂಕು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು, ಸರಿಯಾದ ತನಿಖೆ ಮಾಡಿ. ಯಾಕಂದರೆ ಕೆಲವರಿಗೆ ನೇರ ಮನೆಯೇ ಇಲ್ದಿರೋದಂತಹ ವ್ಯಕ್ತಿಗಳಿಗೆ ತಲುಪಿದೆಯಾ, ಅಥವಾ ಇರ್ತಕ್ಕಂಥವರಿಗೆ ತಾವು ದುಡ್ಡು ಕೊಟ್ಟು ಇನ್ನೂ ಚೆನ್ನಾಗಿ ಮಾಡಿಸ್ಕೊಂಡ್ರಿ ಮನೆ ಅಂತ ಏನಾರು ಮಾಡ್ತೀವಿ? ಇದು ಯಾವ ಥರ ಏನೋ ಫಲಾನುಭವಿಗಳ ಆಯ್ಕೆ ನಾವು ಯಾವ ಥರ ಮಾಡ್ತೀವಿ ಅಂತ ಹೇಳಿದರೆ, ಒಂದು ಪಂಚಾಯತಿಗೆ ಇಷ್ಟು ಮನೆ ಅಂತ ಬರುತ್ತೆ, ಒಂದು ವಾರ್ಡಿಗೆ ಇಷ್ಟು ಅಂತ ಬಿಟ್ಟು ನಾವು ಬೈಫರ್ಕೇಶನ್ ಮಾಡ್ತೀವಿ. ಅದಕ್ಕೆ ಒಬ್ಬ ನೋಡಲ್ ಅಧಿಕಾರಿ ಅಂತ ಸರ್ಕಾರದಿಂದ ನೇಮಕ ಮಾಡ್ತಾರೆ. ಪಿ ಡಿ ಓ, ಇ ಒ, ನೋಡಲ್ ಅಧಿಕಾರಿ, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸದಸ್ಯರು, ಜಡ್ ಪಿ ಬಿ ಸದಸ್ಯರು, ML A ಎಲ್ಲರ ಸಮ್ಮುಖದಲ್ಲಿ ಬಹಿರಂಗವಾಗಿ ನಾವು ಫಲಾನುಭವಿಗಳು ಆಯ್ಕೆ ಮಾಡ್ತೀವಿ. ಅದರಲ್ಲಿ ಅದರಲ್ಲಿ ಯಾರು ತೀರಾ ಮನೆಯಲ್ಲದೆ ನಿರ್ಗತಿಗಿರ್ತಾರೆ ಅಂಥವ್ರಿಗೆ ಓಪನ್ ಆಗಿ ನಾವು ಮನೆ ಫಲಾನುಭವಿಗಳು ಆಯ್ಕೆ ಮಾಡ್ತೀವಿ. ಮನೆ ಇರೋರಿಗೆ ಏನಾದ್ರು ಕೊಟ್ಟರೆ ಅಲ್ಲೇ ಪಬ್ಲಿಕ್ಸ್ ಕೇಳ್ಬೋದು. ಆ ಥರದ ಒಂದು ನಮಸ್ಕಾರ, ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಪದ್ಮಕ್ಕ ಭೀಮಪ್ಪ. ಪದ್ಮಕ್ಕ ಭೀಮಪ್ಪ, ನಿಮ್ಮ ಮನೆಯಲ್ಲಿ ಯಾರು ಪುರುಷರು ಇಲ್ಲ ಈಗ? ಹೊಲ್ದತ್ರ ಹೋಗಿದ್ದಾರೆ. ಸರಿ, ನಿಮಗೆ ಕನ್ನಡನ ತೆಲುಗು ಮಾತಾಡೋದು? ತೆಲುಗು ಮಾತಾಡ್ತೀವಿ, ಕನ್ನಡನ. ಅಮ್ಮ ನೋಡಿ, ನಿಮ್ಮ ಎದುರುಗಡೆ ಒಂದು ತಾಲೂಕು ಪಂಚಾಯತಿ ಸದಸ್ಯರಾದಂತ ನೇರವಾಗಿ ಅವ್ರು ಹೇಳಿದ್ದಾರೆ, ಗ್ರಾಮ ಪಂಚಾಯತಿ ವತಿಯಿಂದ ಅವರ ಧರ್ಮಪತ್ನಿಯವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಪಿ ಡಿ ಓ ಆಗಿರಲಿ ಮತ್ತು ಅಧ್ಯಕ್ಷರುಗಳನ್ನಾಗಿರಲಿ ತಾಲೂಕು ಪಂಚಾಯತಿ ಸದಸ್ಯರುಗಳನ್ನೆಲ್ಲ ಬಂದು ನೋಡಿ ತನಿಖೆ ಮಾಡಿ ಇವರಿಗೆ ಮನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮುಂಚೆ ಹೆಂಗಿತ್ತಮ್ಮ ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು, ಈಗ ಹೆಂಗಾಗಿದೆ? ಗುಡಿಸ್ಲಿದ್ದು ಆ ಟೈಪಲ್ಲಿ ಇತ್ತು, ಈಗ ಹೆಂಗ ಅನಿಸ್ತಾ ಇದೆ? ನಿಮಗೆ ಒಳ್ಳೆ ಒಂದು ಮನೆ ಆಗಿರೋದ್ರಿಂದ ತಮಗೆ ಹೆಂಗ ಅನಿಸ್ತಾ ಇದೆ? ಸಂತೋಷ ಆಯ್ತಾ? ಎಷ್ಟು ರೂಪಾಯಿಗಳನ್ನ ಕೊಟ್ಟಿದ್ದಾರೆ? ನೀವು ಏನಾದರೂ ಹಾಕಿ ಮಾಡಿದಾರಾ, ಅಥವಾ ಇದಕ್ಕೂ ಏನಾದರೂ ಅವರೇ ಪೂರ್ತಿ ಸಂಪೂರ್ಣವಾಗಿ ಕಟ್ಟಿಸ್ಕೊಟ್ಟಿದ್ದಾರೆ? ಸರಿ, ಮುಖ್ಯವಾಗಿ ಇನ್ನೊಂದು ವಿಚಾರ ಕೇಳೋದಾದ್ರೆ, ಅವ್ರು ಎದುರುಗಡೆ ಇದಾರಂತಲ್ಲ, ನೇರವಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಈ ಮನೆಗಳನ್ನ ವಿಚಾರ ಬಂದಾಗ ನಿಮ್ಮ ಕಡೆಯಿಂದ ಏನಾದರೂ ನಮಗೆ ದುಡ್ಡು ಕೊಡಿ, ನಮಗೆ ಕಮಿಷನ್ ಕೊಟ್ಟರೆ ನಾವು ನಿಮಗೆ ಮಾಡಿಸ್ಕೊಡ್ತೀವಿ, ಆ ಥರ ಯಾರಾದರೂ ನಿಮಗೆ ಒಂದು ಕೇಳಿದಾರ? ಗ್ರಾಮ ಪಂಚಾಯತಿ ಆಗಿರಲಿ ಯಾರು ಕೇಳಲಿಲ್ಲ ಅಂದ್ರೆ ನಿಮಗೆ ಏನಾದರೂ ಆ ಥರ ಒಂದು ಭಾವನೆಗಳನ್ನ ಬಂತ ಅವರಿಗೆ, ಏನಾರ ಕೊಡಬೇಕು ನಾವು ಮಾಡಬೇಕು ಅಂತ ಕೊಟ್ಟಿಲ್ಲ ಸರ್. ನಾವು ಸ್ವಲ್ಪ ಕೇಳಿಲ್ಲ, ನಾವು ಕೊಟ್ಟಿಲ್ಲ. ಶೌಚಾಲಯಗಳನ್ನ ಜೊತೆಗೆ ಮಾಡಿಸ್ಕೊಟ್ಟಿದ್ದಾರಮ್ಮ ನಿಮಗೆ? ಇಲ್ಲಿ ಶೌಚಾಲಯ ಕಾಣಿಸ್ತಾ ಇದೆ. ಈ ಶೌಚಾಲಯ ನಿಮ್ಮ ಅವಧಿಯಲ್ಲೇ ಅಂದ್ರೆ ಅವ್ರ ಅವಧಿಯಲ್ಲೇ ತಮಗೆಲ್ಲ ಮನೆ ಕಟ್ಟಿಸ್ಬೇಕಾದ್ರೆ ಕಟ್ಟಿಸ್ಕೊಟ್ಟಿದ್ರ ಅಥವಾ ಅದಕ್ಕಿಂತ ಒಟ್ಟಿಗೆ ಬಂತು? ಎಷ್ಟು ಜನ ವಾಸವಾಗಿದ್ದಾರಮ್ಮ ಇಲ್ಲಿ? ನಾಲ್ಕು ಜನ. ಈಗ ಹೆಂಗೋ ಮಳೆಗಾಲ ಬಂದ್ರೆ ಅಥವಾ ಬೇಸಿಗೆಗಾಲದಲ್ಲಿ ನಿಮ್ಗೆ ಏನು ಕೊರತೆ ತೊಂದರೆಗಳನ್ನ ಈಗಿಲ್ಲ? ಓಕೆ, ಥ್ಯಾಂಕ್ ಯು. ಹದಿನಾರು-17 ಸಾಲಲ್ಲಿ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದು, ಹೆಚ್ಚಾಂಜಿನ ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ತಿಮ್ಮರಾಯಪ್ಪ ಶಾಸಕರು, ನಮ್ಮ ಶ್ರೀಮತಿ ಅವರು ಗ್ರಾಮ ಪಂಚಾಯತಿ ಸದಸ್ಯರಿದ್ದರು, ನಾವು ತಾಲೂಕು ಪಂಚಾಯತಿ ಸದಸ್ಯ ಇದ್ದಾಗ ಇದನ್ನು ಭೂಮಿ ಪೂಜೆ ಮಾಡಿದ್ವಿ. ನಮ್ಮ ಅವಧಿನಲ್ಲೇ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಇದು 3ನೇ ಬ್ಯಾಚ್ ಈಗ ಸ್ಟಾರ್ಟ್ ಆಗಿದೆ. ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ಒಂದು ಯೋಜನೆ ನಮ್ಮ ಆಂಜನೇಯ ಸಾಹೇಬರು ನಮಗೆ ಕೊಟ್ಟಿದ್ದಾರೆ, ಅವ್ರಿಗೆ ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೀನಿ. ತುಂಬ ಸಂತೋಷ, ಯಾಕಂದರೆ ಇದು ರಾಜ್ಯ ದೇಸಾಯಿ ಶಾಲೆಗಳಿಗೆ ನಾನು ಕೂಡ ಒಳಗೆಲ್ಲ ಬಂದಿದ್ದೆ. ಅಲ್ಲಿ ಮಕ್ಕಳೆಲ್ಲ ಊಟ ಮಾಡ್ತಾ ಇರೋದು, ಪಾಠ ಮಾಡ್ತಾ ಇರೋದು ಎಲ್ಲ ನಡೀತಾ ಇತ್ತು. ಅವಾಗಿನ್ನೂ ಕೊರೋನಾ ಇದ್ದಿಲ್ಲ, 1 ವರ್ಷ 8 ತಿಂಗಳ ಹಿಂದೆ. ಇಲ್ಲಿ ಮಾಜಿ ಶಾಸಕರು ನಮಗೆ ತಿಮ್ಮರಾಯಪ್ಪ ಅವರು ಕೂಡ ಬಂದು ಇಲ್ಲಿ ಸಂಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದರು. ಈ ಮುರಾಜ ದೇಸಾಯಿಯಲ್ಲಿ ಮಾಡಬೇಕಾದ್ರೆ
ಇಲ್ಲಿ ಸ್ವಚ್ಛತೆ ಇದೆಲ್ಲ ಕಾಪಾಡಿಸ್ಕೊಳ್ಳೋದಂತ ತಾವೆಲ್ಲ ಏನಾದ್ರು ಬಂದು ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸರ್. ಇಲ್ಲಿ 250 ಜನ ವಿದ್ಯಾರ್ಥಿಗಳು ಒಂದು ವಸತಿ ಶಾಲೆ ಇದು. ಇಲ್ಲಿ ನಾವು ಬಂದು ನೋಡ್ತೀವಿ, ಯಾವುದೇ ತರವಾದಂಥ ತೊಂದರೆ ಇಲ್ಲ. ನಾವು ನೇರವಾಗಿ ಮಕ್ಕಳ ಹತ್ರ ಹೋಗ್ತೀವಿ, ಮಕ್ಕಳು ಇಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಹೇಳಿ ಅಂತ ಹೇಳಿದಾಗ ಹೇಳ್ತಾರೆ, ಏನು ಸಮಸ್ಯೆ ಇಲ್ಲ. ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ. ಇನ್ನೊಂದಿಲ್ಲ, ನಮ್ದೊಂದು ಬರ್ತಾ ಇದೆ ಸರ್, ದಯಮಾಡಿ ಇದೊಂದು ಚೂರು ನೀವು ಸುದ್ದಿ ಮಾಡಬೇಕಾಗಿರ್ತದೆ. ಇದು 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 ರಸ್ತೆ ವೆಂಕಟಪ್ಪ ಸಾಹೇಬರು ಅವಧಿನಲ್ಲಿ 96 ಲಕ್ಷ ರೂಪಾಯಿಗೆ ಈ ಒಂದು ಆಗಿರ್ತಕ್ಕಂಥ ರಸ್ತೆ ನಾನು ಅಲ್ಲೇ ಹೇಳಿದ್ನಲ್ಲ, ಆ ಒಂದು ಪ್ಯಾಕೇಜ್ ಅಲ್ಲಿ ಸೇರ್ತೈತೆ. ಅಂದ್ರೆ ಅದೇ ರಸ್ತೆ ಇಲ್ಲಿ ತಂಗ ಮುಂದಕ್ಕೂ ಹನುಮಂತ ಪರ್ಪಾಯಿವರೆಗೂ ಬರುತ್ತೆ. ಜೊತೆಗೆ ನಮ್ಗೆ ಒಂದೇ ಒಂದು ತಮ್ಮಿಂದ ಒಂದು ಅನುಕೂಲ ಆಗಬೇಕಾಗಿದೆ. ಏನು ಮೊರಾರ್ಜಿ ವಸತಿ ಶಾಲೆಗೆ ಒಂದು 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 ನಿಟ್ಟಲ್ಲಿ ಕಾಂಪೌಂಡಿನ ತೊಂದರೆ ಇದೆ. ಸುಮಾರು ಇದಕ್ಕೆ 1.5 ಕೋಟಿ ಅಷ್ಟು 150 ಲಕ್ಷ ರೂಪಾಯಿಗಳ ಒಂದು ದರಪಟ್ಟಿ ಅಂದಾಜು ಪಟ್ಟಿನ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೀವಿ. ಇಷ್ಟು ಶಿಸ್ತವಾಗಿದೆ, ಇಷ್ಟೆಲ್ಲ ಸುಂದರವಾದ ಜಾಗದಲ್ಲಿ ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಕಾಂಪೌಂಡ್ ಯಾಕೆ, ಕಾಂಪೌಂಡ್ ವಾಲ್ಗಳನ್ನು ಯಾಕೆ ಇಲ್ಲಿ ತಡೆಸಿದ್ದಾರೆ? ಯಾಕಂದರೆ ಇಲ್ಲಿ ಹೋದ್ಸಲಿನ ಬಂದಾಗ ನಾನು ಮಾತಾಡಿದ್ದೆ, ಇಲ್ಲಿ ಏನೋ ಹಾವುಗಳನ್ನಾಗಿರಲಿ ಪಕ್ಷಿಗಳನ್ನಾಗಿರಲಿ ಇಲ್ಲಿ ಬರದಂಥ ಮಕ್ಕಳಿಗೆ ಹಿಂಸೆ ಕೊಡೋದಂತ ಅಂತಂದರೆ ಅವರು ಕೂಡ ಹೇಳಿದರು, ಜಾನುವಾರುಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಬರ್ತಾವೆ ಸರ್ ಇಲ್ಲಿ ಅಂತ ಹೇಳ್ಬಿಟ್ಟೇನೆ ಇಲ್ಲಿ ವ್ಯವಸ್ಥಾಪಕರು ಹೇಳಿದರು. ಇಲ್ಲಿ ಅವತ್ತು ಈ ಕಾಮಗಾರಿ ಯಾಕೆ ಇದು ಇದು ಪ್ರೈವೇಟ್ ಲ್ಯಾಂಡ್, ಇದು 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 ನಮ್ಮ ಹದ್ದು, ನಮ್ಮ ಸರ್ಕಾರಿ ಲ್ಯಾಂಡ್ ಗೋಮಳಕ್ಕೆ ಇದು ಹದ್ದು. ಇದು ಸರ್ವೆ ಆಗಬೇಕಾಗಿತ್ತು, ಸರ್ವೆ ಆಗಿ ನಮ್ಮ ಒಂದು ಇದು ಎಲ್ಲಿ ಬರುತ್ತೆ ಅಲ್ಲಿ ಸರ್ ಕಾಂಪೌಂಡ್ ಆಗಬೇಕು ಅಂತಂದ್ಬಿಟ್ಟು ಅವತ್ತಿನ ಆಯುಕ್ತರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದುಬಿಟ್ಟು ಹೇಳಿ ಇದನ್ನು ಸ್ಟಾಪ್ ಮಾಡಿಸಿದ್ರು. ಈ ಅನುದಾನನ ಬೇರೆ ಈ ಸಿಸಿ ರಸ್ತೆ ಅಂತ ಹಾಕ್ಬಿಟ್ಟು ಅನುದಾನ ಕ್ಲೋಸ್ ಮಾಡಿದ್ದಾರೆ. ಈಗ ಹೊಸದಾಗಿತ್ತು ಅನುದಾನ, 1.5 ಫುಟ್ 2 ಫುಟ್ ಅನುದಾನ ಬೇಕಾಗಿರ್ತದೆ. ಇದು ದಯಮಾಡಿ ಈಗ ತಮ್ಮ ಅವಧಿ ಭಾಳ ಕಡಿಮೆ ಇದೆ, ಶಾಸಕರ ಅವಧಿ ಅಂತೂ ಇನ್ನೂ 2.5 ವರ್ಷ ಕಾಲ ಇನ್ನೂ ಇದೆ, ಅದೇನಾದರೂ ಆ ವ್ಯವಸ್ಥೆಗಳನ್ನು ಆಗ್ಬೋದು ಅಂತೀರಾ ಈ ಸಂದರ್ಭದಲ್ಲಿ? ಇದಕ್ಕೆ ನಾವೀಗ ಇದಕ್ಕೆ ಏನು ಕ್ರಮ ಕೈಗೊಂಡಿದ್ದೀವಿ ಅಂತೇಳಿದರೆ, ಮಾನ್ಯ ವೆಂಕಟಪ್ಪ ಸಾಹೇಬರ ಹತ್ರ ಇದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ಇಲ್ಲಿನ ಎಸ್ಟಿಮೇಟು ಮತ್ತು ಅವರಿಂದ ಲೆಟರ್ ಹಾಕಿಸಿ ಅವ್ರಿಗೆ ಹೇಳಿಸಿ ಒಂದು ಪ್ರಪೋಸಲಲ್ಲಿದೆ ನಮ್ಮ ಶಾಸಕರು ಮತ್ತು ಸರ್ಕಾರ ಒಂದು ಸ್ವಲ್ಪ ಈ ಕಡೆ ಗಮನ ಹರಿಸಿ ಈ ಒಂದು ಕೆಲಸಕ್ಕೆ ಸಹಾಯ ಮಾಡಿದ್ರೆ ನಮ್ಮ ಈ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಯಾವುದೇ ಕಂಪ್ಲೇಂಟ್ ಇರೋದಿಲ್ಲ, ಇದೊಂದು ಆಗಬೇಕಾಗಿದೆ. ಒಳಗಿಂದ ಒಂದು 2 ಜನ ಹೊರಗಡೆ ಬಂದಿದ್ದಾರೆ, ಅವರಿಗೆ ನೇರವಾಗಿ ನಾವು ಕೇಳೋಕ್ಕಂತ ಹೋಗ್ತಾ ಇದ್ದೀವಿ ಕೆಲವೊಂದು ವಿಚಾರಗಳನ್ನು. ಸರ್ ನಮಸ್ತೆ, ತಾವು ಇಲ್ಲೇ ಇರ್ತಕ್ಕಂಥವ್ರ? ತಾವು ಏನಾಗಿದ್ದೀರಿ ಅಲ್ಲಿ? ಸ್ವಲ್ಪ ಬಿಸಿಲು ಈ ಕಡೆ ಬರ್ತಾ ಇದೆ, ದಯವಿಟ್ಟು ಈ ಕಡೆ ಬರಬೇಕು, ಗಾಡಿ ನಿಲ್ಸಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮು ಇಲ್ಲಿ ಬಂದಿದ್ದೆ ನಾನು ತಿಮ್ಮರಾಯಪ್ಪ ಅವ್ರ ಜೊತೆಗೆ, ಅವ್ರು ಶಾಸಕರು ಇದ್ದಾಗ ಇಲ್ಲಿ ವಸತಿ ಶಾಲೆಗಳನ್ನು ಮತ್ತು ಈ ವ್ಯವಸ್ಥೆಗಳನ್ನು ಅವರು ಎಲ್ಲ ಸಂಪೂರ್ಣವಾಗಿ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದರು. ಆದರೂ ಕೂಡ ಆವಾಗ ಟೀಚರ್ಸ್ಗಳನ್ನಾಗಿರಲಿ ಇಲ್ಲಿ ವ್ಯವಸ್ಥಾಪಕರುಗಳನ್ನಾಗಿರಲಿ ಅವ್ರು ಮಾತಾಡಬೇಕಾದ್ರೆ ಇಲ್ಲಿ ಕಾಂಪೌಂಡಿನ ವ್ಯವಸ್ಥೆ ಇದೆ ಅಂತೇಳಿ ನಾನು ಹೇಳಿದರು, ಆದರೂ ಸರ್ಕಾರದಿಂದ ಏನೋ ಸೌಲಭ್ಯಗಳನ್ನು ಆಗಲಿಲ್ಲ. ಇನ್ನು ಏನೇನು ಕೊರತೆ ಇದೆ ಸರ್ ತಮ್ಮ ಮನಸ್ಸಿಗೆ ಪ್ರಕಾರ? ಇನ್ನು ಒಳಗೆ ಮೇನ್ ಮೇಜರ್ ಆಗಿರೋದು ಕಾಂಪೌಂಡ್ ಸರ್, ಅದರ್ವೈಸು ಭಾಳ ಸುಸೂತ್ರವಾಗಿ ನಡೀತಾ ಇದೆ ಶಾಲೆ, ಒಳ್ಳೆ ಫಲಿತಾಂಶನೂ ಕೂಡ ಬಂದಿದೆ. ಅಂದರೆ ಅವ್ರ ಅವಧಿಯಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರು ಇವರೇ ಆಗಿದ್ರೆ ಇದೆಲ್ಲ ವ್ಯವಸ್ಥೆಗಳನ್ನು ನಡೀತಾ ಇರೋ ಟೈಮಿಗೆ ತಿಮ್ಮರಾಯಪ್ಪ ಅವರು ಶಾಸಕರಾದಾಗ ನಿಮಗೆ ಜಾಸ್ತಿ ತಾವು ಇಲ್ಲೇ ಇರ್ತಕ್ಕಂಥವ್ರ ನಮಗೆ ನೆನಪಿರ್ಬೋದು, ತಾವು ಅವಾಗ ಇದ್ರಿ, ನಾವು ತಿಮ್ಮರಾಯಪ್ಪ ಅವ್ರ ಜೊತೆಗೆ ಬಂದಿದ್ವಿ ಒಳಗಡೆ ಎಲ್ಲ ಇದು ಮಾಡಬೇಕಾದ್ರೆ ತಾವು ಇದ್ರಲ್ಲ ಅವಾಗ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು ಈ ಇನ್ನು ಶಾಲೆಯ ವ್ಯವಸ್ಥಿತವಾಗಿ ಇನ್ನು ಏನೇನು ಕೊರತೆಗಳನ್ನು ಇದ್ದಾವೆ? ಅದೊಂದೇ ಇರೋದ? ನೀರಿನ ಸಮಸ್ಯೆ ಆಗಿರಲಿ ವಿದ್ಯುತ್ ವಿಚಾರ ಆಗಿರಲಿ ಹೆಂಗಿದೆ? ನೀರು ಕಮ್ಮಿ ಬಂದವ ಸಿಕ್ಕಾಪಟ್ಟವನ ನೀರಿನ ವಿಚಾರ ಇದು TGS ಅಂತ ಕಂಪ್ನಿ, ಇದು ಏನು ಕಂಪ್ನಿ ಇದೆ, ಕನ್ಸ್ಟ್ರಕ್ಷನ್ ಕಂಪ್ನಿ ಅವರು ನೀರಿನ ಇದು ಅವ್ರ ಜವಾಬ್ದಾರಿ ಇರ್ತೈತೆ. 2 ಬೋರ್ ಇತ್ತು, 1 ಬೋರ್ ಹಾಕಿದ್ರೆ 1 ಬೋರ್ ಹಾಕ್ಬಿಟ್ಟು ಆ ಗುತ್ತಿಗೆದಾರಿ ನಾನು ಮಾತಾಡಿದ್ದೀನಿ, ನೀರಿನ ಸಮಸ್ಯೆ ಇದೆ ಅಲ್ಲಿ ನೋಡಿ 1 ಬೋರ್ ಹಾಕ್ಸಿ ಅಂತ ಹೇಳ್ಬಿಟ್ಟು ಅದು ಅದು ಆ ಒಂದು ಇದು ಕ್ರೈಸ್ಟ್ ಸಂಸ್ಥೆಯವರು ಕಡೆಯಿಂದ ಬೋರ್ ಹಾಕ್ಸಿ. ಸರಿ ಸರ್, ಸಮಯ ಭಾಳ ಕಡಿಮೆ ಇದೆ, ಹಾಗಾಗಿ ತಮಗೆ ನಾನು ಈ ಮೀಡಿಯಾ ಮುಖಾಂತರ ಅಂದರೆ ಇಲ್ಲಿ ತನಕ ತಾವು ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಡೋಕ್ಕೆ ಯತ್ನ ಪಟ್ಟರು ಕೂಡ ನಮ್ಮ ಹತ್ರ ಸಮಯ ಕಡಿಮೆ ಇರೋದ್ರಿಂದ ಎಲ್ಲ ಕಡೆ ಸುತ್ತಾಡೋಕೆ ಆಗದಿಲ್ದಿರೋದ್ರಿಂದ ತಾವು ಅಂದರೆ ಇನ್ನೂ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮತ್ತೊಮ್ಮೆ ನಾವು 3ನೇ ಸಲ ಹೇಳ್ತಾ ಇದ್ವಿ ತಮಗೆ, 3-4 ಸಲ ಹೇಳಿದ್ದೀವಿ, ವಿಡಿಯೋಸ್ ಅಥವಾ ಫೋಟೋಸ್ ಮುಖಾಂತರ ನಮ್ಮನ್ನು ಕಳಿಸ್ಕೊಡ್ಬೇಕು ಅಂತ ಹೇಳುತ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.